न्यूज के स्वागत नानु प्रिया इगा हेडलाइंस सकलेशपुर तालूकिन एनएच कामगारी मुगियलु मत्ते गडुवु नीडिद आडळित वर्ग शिराडी घाट मार्गदल्लि सुरंग निर्माणक्के विस्तृत योजने आगबेकिदे शिराडी रस्ते बंदिल्ल एंदु भरवसे नीडिद सचिव सतीश जारकिहोळि ಉದ್ಯೋಗ ಮೇಳ ಹೆಸರಿನಲ್ಲಿ ದಿಶಾ ಗ್ರೂಪ್ನಿಂದ ನಿರುದ್ಯೋಗಿಗಳಿಗೆ ಮೋಸ ಜಾಬ್ ನೀಡಲು ಬಾರದ ಕಂಪನಿಗಳು ತರಾಟೆಗೆ ತೆಗೆದುಕೊಂಡ ವಿದ್ಯಾರ್ಥಿಗಳು ಕಟ್ಟಿದ ಹಣ ವಾಪಸ್ ಕೊಡಿಸಿದ ಪೊಲೀಸರು ಸಕಲೇಶಪುರ ತಾಲೂಕು ಆಡಳಿತದಿಂದ ಹಮ್ಮಿಕೊಂಡಿರುವ ನಾಡಪ್ರಭು ಕೆಂಪೇಗೌಡ ಜಯಂತಿ ಕಾರ್ಯಕ್ರಮಕ್ಕೆ ಬಹಿಷ್ಕಾರ ಹಾಕಿದ ತಾಲೂಕು ಒಕ್ಕಲಿಗರ ಸಮಾಜ ಒಕ್ಕಲಿಗರ ಸಂಘದ ತಾಲೂಕು ಅಧ್ಯಕ್ಷ ಹೆಚ್ ವಿಶ್ವನಾಥ್ ಹೇಳಿಕೆ ಪ್ರಯಾಣಿಕರ ಅನುಕೂಲ ಸಂಚಾರ ಸಮಸ್ಯೆ ಶಾಶ್ವತ ಪರಿಹಾರಕ್ಕಾಗಿ ಶಿರಾಡಿ ಘಾಟ್ ಸುರಂಗಗಳನ್ನೊಳಗೊಂಡ ಸಂಚಾರ ಮಾರ್ಗ ನಿರ್ಮಾಣ ಮಾಡಲು ಯೋಜಿಸಲಾಗಿದೆ ಎಂದು ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ತಿಳಿಸಿದ್ದಾರೆ ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನ ದೋಣಿಕಲ್ನಲ್ಲಿ ರಾಷ್ಟ್ರೀಯ ಹೆದ್ದಾರಿ ಎನ್ಎಚ್ 75 ಕಾಮಗಾರಿ ಪರಿಶೀಲಿಸಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಲೋಕೋಪಯೋಗಿ ಸಚಿವರು ಒಟ್ಟು 30 ಕಿಲೋಮೀಟರ್ ಉದ್ದದ ಹೊಸ ಯೋಜನೆಗೆ ರೂಪುರೇಷೆ ಸಿದ್ಧಪಡಿಸಲಾಗಿದೆ ಇದರಲ್ಲಿ 3.8 ಕಿಲೋಮೀಟರ್ ಸುರಂಗ ಮಾರ್ಗ ಇರಲಿದೆ ಎಂದು ಮಾಹಿತಿ ನೀಡಿದರು 10 ಕಿಲೋಮೀಟರ್ ಪ್ರದೇಶ ಅರಣ್ಯ ಸಂರಕ್ಷಣಾ ಕಾಯ್ದೆ ವ್ಯಾಪ್ತಿಯಲ್ಲಿದ್ದು ಅದಕ್ಕೆ ಅರಣ್ಯ ಇಲಾಖೆಯೊಂದಿಗೆ ವ್ಯವಹರಿಸಿ ಆನೆ ಕಾರಿಡಾರ್ ಸೇರಿದಂತೆ ಪ್ರಾಣಿಗಳ ಚಲನವಲನಕ್ಕೆ ಯಾವುದೇ ಧಕ್ಕೆ ಉಂಟಾಗದಂತೆ ಯೋಜನೆ ರೂಪಿಸಿ ಅನುಷ್ಠಾನ ಮಾಡಲಾಗುವುದು ಎಂದರು ಇನ್ನು ವಿಸ್ತೃತ ಕ್ರಿಯಾ ಯೋಜನೆ ತಯಾರಾಗಬೇಕಿದೆ ಹಾಲಿ ಕೆಲವೆಡೆ ಪ್ರತ್ಯೇಕ ಏಕಮುಖ ಸಂಚಾರ ಮಾರ್ಗ ರೂಪಿಸುವ ಪ್ರಸ್ತಾವನೆ ಕೂಡ ಇದೆ ಅತ್ಯಂತ ತಿರುವುಗಳಿರುವ ಪ್ರದೇಶವಾಗಿರುವುದರಿಂದ ಬಹಳಷ್ಟು ಅಪಘಾತಗಳಾಗುತ್ತವೆ ಹೊಸ ಯೋಜನೆಯಿಂದ ಸಮಸ್ಯೆ ಪರಿಹಾರವಾಗುತ್ತದೆ ಎನ್ನುವುದು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಸಲಹೆಯಾಗಿದೆ ಎಂದರು ಕರ್ನಾಟಕಕ್ಕೆ ಇದೊಂದು ಹೆಮ್ಮೆಯ ಯೋಜನೆ ಇದನ್ನ ಮುಖ್ಯಮಂತ್ರಿಗಳು ಹಾಗೂ ಕ್ಯಾಬಿನೆಟ್ ಗಮನಕ್ಕೆ ತರಬೇಕಿದೆ ಅಲ್ಲದೆ ಕೇಂದ್ರ ಮಂತ್ರಿಗಳನ್ನು ಭೇಟಿ ಮಾಡಿ ಗಮನಕ್ಕೆ ತರುತ್ತೇವೆ ಅನುಮತಿ ದೊರೆತ ನಂತರ ವಿಸ್ತೃತ ಕ್ರಿಯಾ ಯೋಜನೆ ರೂಪಿಸಲಾಗುವುದೆಂದು ಲೋಕೋಪಯೋಗಿ ಸಚಿವರು ಹೇಳಿದರು ಪ್ರಾಥಮಿಕ ಯೋಜನೆ ಪ್ರಕಾರ ಈ ಮಾರ್ಗವನ್ನ ಮಾರಿನಹಳ್ಳಿಯಿಂದ ಅಡ್ಡಹಳ್ಳಿಯವರೆಗೆ ಮಾಡಲಾಗುವುದು ಮುಂದೆ ಘಾಟಿಲವಾದ ಕಾರಣ ವಾಹನಗಳು ಸುಲಭವಾಗಿ ಹೋಗುತ್ತವೆ ಒಂದು ಕಡೆಯಿಂದ ಟನಲ್ನಲ್ಲಿ ಇನ್ನೊಂದು ಕಡೆ ರಸ್ತೆಯಲ್ಲಿ ವಾಹನಗಳು ಸಂಚರಿಸುತ್ತವೆ ಅಪಘಾತಗಳು ಕಡಿಮೆಯಾಗುತ್ತವೆ ಸಮಯ ಉಳಿಯುತ್ತದೆ ಎಂದು ಸಚಿವರು ಅಭಿಪ್ರಾಯಪಟ್ಟರು ಪರಿಸರದ ಸಂರಕ್ಷಣೆ ಬಗ್ಗೆ ಕಾಳಜಿ ವಹಿಸಲಾಗುವುದು ಪರಿಸರಕ್ಕೆ ಪ್ರಾಮುಖ್ಯತೆ ನೀಡಿ ಅದನ್ನು ಉಳಿಸಿಕೊಂಡು ಯೋಜನೆ ಮಾಡಲಾಗುವುದು ಎಂದರು ಕೇಂದ್ರ ಸಚಿವರನ್ನ ಭೇಟಿ ಮಾಡಿ ನಾವು ಮನವರಿಕೆ ಮಾಡುತ್ತೇವೆ ಆನಂತರ ನಮ್ಮ ರಾಜ್ಯ ಸರ್ಕಾರ ಹೆಜ್ಜೆ ಇಡುತ್ತದೆ ತಾವು ಕೂಡ ಅರಣ್ಯ ಮಂತ್ರಿಯಾಗಿ ಕೆಲಸ ಮಾಡಿದ್ದು ಪರಿಸರದ ಮಹತ್ವ ಗಾಂಭೀರ್ಯತೆಯ ಅರಿವಿದೆ ಅದನ್ನು ಗಮನದಲ್ಲಿಟ್ಟುಕೊಂಡು ಮುಂದಿನ ಕ್ರಮ ಕೈಗೊಳ್ಳಲಾಗುವುದು ಎಂದರು ಎಚ್‌ಸಿಎನ್ ನ್ಯೂಸ್ ಹಾಸನ್ ಚಾಲೆಂಜ್ ನಮ್ಮ ಸರ್ಕಾರದಿಂದ ಸಮರ್ಥವಾಗಿ ನಿಭಾಯಿಸಿ ಜನರಿಗೆ ಅನುಕೂಲ ಮಾಡಿಕೊಡ್ತೀವಿ ಅಂತ ಭರವಸೆ ಇದೆ ಖಂಡಿತವಾಗಿ ಮಾಡ್ತೀವಿ ಸರ್ ಬೆಂಗಳೂರು ಮಂಗಳೂರು ಪ್ರಮುಖ ರಸ್ತೆ ಮುಖ್ಯ ರಸ್ತೆ ಆಗಿರ್ತಕ್ಕಂಥದ್ದು ಇಷ್ಟು ಕಾಲ ತೆಗೆದು ಜನರು ಸಾಕಷ್ಟು ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ ಇಲ್ಲಿ ಯಾಕೆ ಗಂಭೀರವಾಗಿ ಪರಿಗಣಿಸ್ತಾರೆ ಎಲ್ಲ ಸರ್ಕಾರಗಳು ತೆಗೆದುಕೊಳ್ಳಬೇಕು ಗೊತ್ತಿಲ್ಲ ಯಾಕಾಗಿದೆ ಅಂತ ಅದು ಹೇಳಿದೆ ಇಲ್ಲ ಅದಕ್ಕೆ ಯಾಕಾಗಿದೆ ಅಂತ ಹುಡುಕು ಬಂದು ಪರಿಹಾರ ಮುಂದೆ ನಾವು ಅದನ್ನು ಯಾವ ಎಷ್ಟು ಟೈಮಲ್ಲಿ ಅವ್ರು ದಿನ ಮುಗಿಸ್ತೇವೆ ಅಂತ ಭಾಳ ಕೊಡ್ತಾರೆ ಸೊ ಎರಡು ಟೈಮ್ ನಿಮ್ಗೆ ಕೊಟ್ಟಿದ್ದೀವಿ ಒಂದು ನವಂಬರು ಮತ್ತು ಒಂಬರು ಅಂತ ವರ್ಷ ಮುಂದೆ ಮಾರ್ಚು 24ರಲ್ಲಿ ನಾವೆಲ್ಲ ಪ್ರಯತ್ನ ಮಾಡ್ತೀವಿ ಮಾರೇನಹಳ್ಳಿ ಪ್ರಾರಂಭ ಆಗಿ ಅಡ್ಡೋಳೆವರೆಗೆ 30 ಕಿಲೋಮೀಟರ್ ಇದೆ ಈ 30 ಕಿಲೋಮೀಟರ್ಗಳಲ್ಲಿ ಏನಾಗ್ತಾ ಇದೆ ಈಗ ನಮ್ಮ ಮನೆ ಮಂತ್ರಿಗಳು ಹೇಳಿದಾಗೆ ಬಹಳಷ್ಟು ಆಕ್ಸಿಡೆಂಟ್ಗಳು ಮತ್ತು ಎಮ್ ಆರ್ ಪಿ ಎಲ್ ಇದೆ ಮಂಗಳೂರಿಂದ ಪೋರ್ಟ್ ಇದೆ ಸೊ ಇವೆಲ್ಲ ಹೆವಿ ವೆಹಿಕಲ್ಸು ಮೋರ್ ದ್ಯಾನ್ 10 ಆಕ್ಸಲು 12 ಆಕ್ಸಲು ಇವೆಲ್ಲ ಇರೋದ್ರಿಂದ ಸಾಕಷ್ಟು ಆಕ್ಸಿಡೆಂಟ್ ಆಗ್ತಾ ಇದೆ ಆಮೇಲೆ ಈ ಮಳೆ ನಮ್ಮಲ್ಲಿ ಸುಮಾರು 6 ತಿಂಗಳಿಂದ 8 ತಿಂಗಳಷ್ಟು ಈ ಭಾಗದಲ್ಲಿ ಮಳೆ ಆಗ್ತದೆ ತಮಗೂ ಕೂಡ ಗೊತ್ತಿರೋದು ಸೊ ಇದನ್ನೆಲ್ಲ ಅವಾಯ್ಡ್ ಮಾಡಲಿಕ್ಕೋಸ್ಕರ ಮನೆ ಸಚಿವರು ಕೇಂದ್ರ ಸಚಿವರ ಜೊತೆ ಮಾತಾಡಿ ಒಂದು ಈಗ ಇನ್ ಪ್ರಿನ್ಸಿಪಲ್ ಒಂದು ಅಲೈನ್ಮೆಂಟ್ನ ನಾವು ಫ್ರೀಸ್ ಮಾಡಿದ್ದೀವಿ ಎಲ್ಲ ಕಂಪ್ಲೀಟ್ ಟನಲ್ ಒಳಗೆ ತೊಗೊಂಡೋಗೋಕ್ಕಾಗಲಿಲ್ಲ ಒಟ್ಟು 30 ಕಿಲೋಮೀಟ್ರಲ್ಲಿ ಸುಮಾರು 3.8 ಕಿಲೋಮೀಟರ್ಷ್ಟು ಟನಲ್ ಆಗ್ತದೆ ಉದ್ಯೋಗ ಮೇಳದ ಹೆಸರಿನಲ್ಲಿ ಕೆಲಸ ಕೊಡಿಸುವುದಾಗಿ ವಿದ್ಯಾರ್ಥಿಗಳಿಂದ ಹಣ ಸಂಗ್ರಹ ಮಾಡಿದ ಕೆಲ ಸಮಯದಲ್ಲಿಯೇ ಇದು ಮೋಸ ಎಂದು ತಿಳಿದು ಅನೇಕ ವಿದ್ಯಾರ್ಥಿಗಳು ದಿಶಾ ಗ್ರೂಪ್ ವಿರುದ್ಧ ತಿರುಗಿಬಿದ್ದು ವಾಗ್ವಾದ ನಡೆಸಿದರು ವಿಚಾರ ತಿಳಿದ ಪೊಲೀಸರು ಎರಡು ವಾಹನಗಳಲ್ಲಿ ಬಂದು ವಿಚಾರಣೆ ನಡೆಸಿದ್ದಲ್ಲದೆ ಕಟ್ಟಿದ ಹಣವನ್ನು ವಾಪಸ್ ಕೊಡಿಸುವಲ್ಲಿ ಯಶಸ್ವಿಯಾದರು
ಹಾಸನ ನಗರದ ಸರ್ಕಾರಿ ಕಲಾ ಕಾಲೇಜು ಆವರಣದಲ್ಲಿ ದಿಶಾ ಗ್ರೂಪ್ನಿಂದ ಉದ್ಯೋಗ ಮೇಳ ಹಮ್ಮಿಕೊಂಡಿದ್ದು, ಕಂಪನಿಯ ಮ್ಯಾನೇಜ್ಮೆಂಟ್ ನಿರ್ದೇಶಕ ಡಿಆರ್ ಪುನೀತ್ ಎಂಬಾತನೇ ವಿವಿಧ ಭಾಗಗಳಿಂದ ಹೆಸರಾಂತ 50 ಕಂಪನಿಗಳು ಹಾಸನ ಸರ್ಕಾರಿ ಕಲಾ ಕಾಲೇಜಿಗೆ ಬರಲಿದೆ ಎಂದು ಹಾಸನ ಜಿಲ್ಲೆಯ ವಿವಿಧ ತಾಲೂಕಿನ ಕಾಲೇಜುಗಳಿಗೆ ಹೋಗಿ ವಿದ್ಯಾರ್ಥಿಗಳಿಗೆ ತಿಳಿಸಿ ಈ ಬಗ್ಗೆ ಪ್ರಮೋಟ್ ಮಾಡಿದರು. ನಿರುದ್ಯೋಗಿ ಯುವಕ ಯುವತಿಯರು ಶನಿವಾರ ಉದ್ಯೋಗ ಮೇಳಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿದ್ರು. ಹೆಸರಾಂತ ಟಿವಿಎಸ್, ಮಾರುತಿ ಸುಜುಕಿ, ಅಮೆಜಾನ್, ಜಸ್ಟ್ಎಲ್, ಫ್ಲಿಪ್ಕಾರ್ಟ್, ಜಿಯೋ, ಏರ್ಟೆಲ್, ಹೆಕ್ಸಾ, ಮುತೂಟ್ ಫೈನಾನ್ಸ್, ಕೋಟಕ್, ಎಚ್ಡಿಎಫ್ಸಿ ಬ್ಯಾಂಕ್ ಸೇರಿದಂತೆ ಅನೇಕ ಕಂಪನಿಗಳ ಹೆಸರನ್ನ ನಮೂದಿಸಿ ಬ್ಯಾನರ್ ಪ್ರದರ್ಶಿಸಿದ್ರು. ದಿಶಾ ಗ್ರೂಪ್ನವರು ಹೇಳಿದಂತೆ 50 ಹೆಚ್ಚು ಕಂಪನಿ ಹಾಜರಾಗದೆ ಕೇವಲ 5 ಕಂಪನಿಗಳು ಉಪಸ್ಥಿತಿ ಇರುವುದು ಕಂಡುಬಂದಿದ್ದು, ಅದರಲ್ಲೂ ಪ್ರಮುಖ ಯಾವ ಕಂಪನಿಗಳು ಭಾಗವಹಿಸದೆ ಕೇವಲ ಫ್ಯಾಕ್ಟರಿಗಳಲ್ಲಿ ಪ್ಯಾಕಿಂಗ್, ಪಿಜ್ಜಾ ಸಪ್ಲೈನಂತಹ ಕೆಲಸಗಳನ್ನು ನೋಡಿದ ಉದ್ಯೋಗಾಕಾಂಕ್ಷಿಗಳು ನಿರಾಶೆಗೊಂಡು ಮಧ್ಯಾಹ್ನದ ವೇಳೆಗೆ ದಿಶಾ ಗ್ರೂಪ್ ವಿರುದ್ದ ತಿರುಗಿಬಿದ್ರು. ಕಟ್ಟಿರುವ 300 ರೂಪಾಯಿಗಳ ಫೀಸನ್ನು ವಾಪಸ್ ಕೊಡುವಂತೆ ಆಗ್ರಹಿಸಿದಾಗ ಕೊಡಲು ಹಿಂದೆ ಮುಂದೆ ನೋಡಿ ಇಲ್ಲಸಲ್ಲದ ಕಾರಣ ಹೇಳಿದ್ರು. ಈ ವೇಳೆ ನಿರುದ್ಯೋಗಿಗಳ ಕೂಗು ಜೋರಾದ ಕಾರಣ 112 ಪೊಲೀಸ್ ತುರ್ತು ವಾಹನಕ್ಕೆ ಕರೆ ಮಾಡಿದ್ರು. ಸ್ಥಳಕ್ಕೆ ಬಂದ 2 ಪೊಲೀಸ್ ತುರ್ತು ವಾಹನಗಳು ವಿಚಾರಣೆ ನಡೆಸಿ ಕಟ್ಟಿದ ಹಣ ವಾಪಸ್ ಕೊಡಲು ತಾಕೀತು ಮಾಡಿದ್ರು. ಅಷ್ಟೊತ್ತಿಗೆ ಅನೇಕ ವಿದ್ಯಾರ್ಥಿಗಳು ವಾಪಸ್ ಹೋಗಿದ್ದು, ಸ್ಥಳದಲ್ಲಿದ್ದವರಿಗೆ ಫಾರಂ ವಾಪಸ್ ಪಡೆದು ಹಣ ವಾಪಸ್ ಕೊಡಲಾಯಿತು. ಫಾರಂನಲ್ಲಿ ಉದ್ಯೋಗಾಕಾಂಕ್ಷಿಗಳ ವಿಳಾಸ, ಮೊಬೈಲ್ ಸಂಖ್ಯೆ ಇರುವುದರಿಂದ ಅದನ್ನು ನಾಶ ಮಾಡಲು ಒತ್ತಾಯಿಸಿದಂತೆ ಸ್ಥಳದಲ್ಲಿಯೇ ಬೆಂಕಿ ಹಾಕಿ ಸುಡಲಾಯಿತು. ದೂರದ ಸ್ಥಳದಿಂದ ಬಂದ ಉದ್ಯೋಗಾಕಾಂಕ್ಷಿಗಳು ಬಂದ ದಾರಿಗೆ ಸುಂಕ ಇಲ್ಲ ಎಂಬಂತೆ ವಾಪಸ್ ಹೊರಟೇ ಹೋದರು. ಆದರೆ ಸರ್ಕಾರಿ ಕಾಲೇಜಿನಲ್ಲಿ ಹಣ ಸಂಗ್ರಹ ಮಾಡಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಮೊದಲೇ ಈ ಬಗ್ಗೆ ತಿಳಿದು ಸ್ಥಳಾವಕಾಶ ಕೊಡಬೇಕಿತ್ತೆಂದು ಸಾರ್ವಜನಿಕರು ಅಭಿಪ್ರಾಯಪಟ್ಟಿದ್ದಾರೆ. ಉದ್ಯೋಗ ವಂಚಿತ ವಿದ್ಯಾರ್ಥಿಗಳು ಮಾತನಾಡಿ, ನಮ್ಮ ಕಾಲೇಜಿಗೆ ದಿಶಾ ಗ್ರೂಪ್ನವರು ಬಂದು ನಿಮಗೆ ಕೆಲಸ ನೀಡಲು ನಾವು 50 ಕಂಪನಿಗಳನ್ನು ಕರೆಸುತ್ತೇವೆ, ಜೂನ್ 24ರಂದು ನೀವು ಹಾಸನದ ಕಲಾ ಕಾಲೇಜಿಗೆ ಸಂದರ್ಶನಕ್ಕೆ ಬರುವಂತೆ ಹೇಳಿದ್ರು. ಉದ್ಯೋಗದ ಆಸೆಯಲ್ಲಿ ಕಾಲೇಜಿನಿಂದ ಒಪ್ಪಿಗೆ ಪಡೆದು ಶನಿವಾರ ಬೆಳಿಗ್ಗೆ ಬಂದಿದ್ದೇವೆ. ಇದಕ್ಕೂ ಮೊದಲು ನಮ್ಮ ಮೊಬೈಲ್ಗೆ ಕಾಲ್ ಕೂಡ ಮಾಡಿದ್ರು. ಇಲ್ಲಿಗೆ ಬಂದರೆ ಪ್ರವೇಶ ಶುಲ್ಕ 300 ರೂಪಾಯಿಗಳನ್ನು ಕೊಟ್ಟು ಫಾರಂ ಭರ್ತಿ ಮಾಡುವಂತೆ ಹೇಳಿದ್ದು, ಹಣವನ್ನು ಕೂಡ ಕಟ್ಟಿದ್ದೆವು. ಆದರೆ ಇಲ್ಲಿ ನೋಡಿದರೆ ಬೆಂಗಳೂರಿನಿಂದ ಬಂದಿರುವ 3-4 ಕಂಪನಿಗಳು ಮಾತ್ರ ಇರುವುದು ಕಂಡುಬಂದಿದೆ. ಆದರೆ ಈ ಕಂಪನಿಗಳು ನಮ್ಮ ಶಿಕ್ಷಣಕ್ಕೆ ಹೊಂದಿಕೊಳ್ಳುವಂತಿಲ್ಲ, ಕೇವಲ ಪ್ಯಾಕಿಂಗ್ ಮಾಡುವುದು, ಪಿಜ್ಜಾ ಡೆಲಿವರಿ ಕಂಪನಿ, ಸೆಕ್ಯೂರಿಟಿ, ಈ ರೀತಿಯ ಕಂಪನಿಗಳು ಮಾತ್ರ ಇರುವುದು ಕಂಡುಬಂದಿದೆ. ಇಲ್ಲಿ ನೋಡಿದ್ರೆ ಮೋಸ ಮಾಡುತ್ತಿದ್ದಾರೆ ಎಂದು ಉದ್ಯೋಗ ಅರಸಿ ಬಂದ ಉದ್ಯೋಗಾಕಾಂಕ್ಷಿಗಳು ತಮ್ಮ ಅಳಲನ್ನ ತೋಡಿಕೊಂಡ್ರು. ಎಚ್ಸಿಎನ್ ನ್ಯೂಸ್, ಹಾಸನ. ನನ್ನ ಹೆಸರು ದರ್ಶನ್ ಅಂತ. ನಾವು ಹಾಸನಲ್ಲಿ ಉದ್ಯೋಗ ಮೇಳ ಐತೆ ಅಂತ ಬಂದು ಇಲ್ಲಿ 50 ಕಂಪ್ನಿ ಕರೆಸ್ತೀನಿ ಅಂತ ಹೇಳ್ಬಿಟ್ಟು 26 ಕಂಪ್ನಿ ಅದು. ಮತ್ತೆ ನಾವು ಬೆಳಿಗ್ಗೆ ಎದ್ದು 6 ಗಂಟೆಗೆ ಬಸ್ ಹತ್ತಿ 9 ಗಂಟೆಯಿಂದ 3 ಗಂಟೆ ಅಂದರು. ಇಲ್ಲಿ ಸ್ಟಾರ್ಟ್ ಮಾಡಿದೆ 1 ಗಂಟೆ ಆಗೈತೆ. ಊಟಿಲ್ಲ, ಏನಿಲ್ಲ, ನಾವು ಏನು ಮಾಡೋದು? ಇಲ್ಲ ನೋಡಿ ಸರ್, 300 ರೂಪಾಯಿ ಪೇ ಮಾಡಿಸ್ಕೊಂಡು ಫಾರ್ಮ್ ಬರುತ್ತಂದವ್ರೆ. ಈ ಫಾರ್ಮಿಗೆ 300 ರೂಪಾಯಿ ಸರ್ ಕೆಲಸ ಗ್ಯಾರಂಟಿ ಅಂತ ಹೇಳಿದರು. ಎಲ್ಲಿಗೆ ಜಾಬ್ ನಿಮ್ಮ ಎಜುಕೇಷನ್ ಮುಗಿಸ್ಕೊ ಬಂದಿ ಅಂತ ಹೇಳ್ತಾರೆ ಸರ್. ನಮ್ದು ಒಳ್ಳೆ ನರಸೀಪುರ ಸರ್. ಹೆಸರು ವಿದ್ಯಾ ಅಂತ ಹೇಳ್ಬಿಟ್ಟು ನಾವು ಇವಾಗ ಫೈನಲ್ ಇಯರ್ ಡಿಗ್ರಿ ಓದ್ತಾ ಇದೀವಿ. ಫೈನಲ್ ಇಯರ್ ನಮ್ಮ ಕಾಲೇಜಿಗೆ ಬಂದು, ನಮ್ದು ಆಕ್ಚುಲಿ SAFGC ಕಾಲೇಜ್ ಅಂದ್ರೆ ಪಡ್ಕೊಂಡು ಅಲ್ಲಿಂದ ಕಾಲೇಜಿಂದ ಬಂದ್ಬಿಟ್ಟು ದಿಶಾ ಇಟ್ಕೊಂಡು ಅದ್ರಲ್ಲೂ ಅಸೆಸ್ ಬಂದಿದ್ದು. ಏನ್ ಮಾಡುದು, 50 ಹೆಚ್ಚು ಕಂಪ್ನಿಗಳನ್ನ ಕಳಿಸ್ತೀವಿ, ಬನ್ನಿ ಇಲ್ಲಿ ಇಂಟರ್ವ್ಯೂ ಅಟೆಂಡ್ ಮಾಡಿ ಅಂತ ಹೇಳ್ಬಿಟ್ಟು ಹೇಳುದು. ನೆಕ್ಸ್ಟ್ ನಾವೇನ್ ಮಾಡಿದ್ವಿ, ಸರಿ ಆಯ್ತು ಅಂತ ಹೇಳಿ ಕಾಲೇಜ್ ಕಡೆಯಿಂದ ಪರ್ಮಿಷನ್ ತಗೊಂಡು ಇಲ್ಲಿಗೆ ಬಂದ್ವಿ. ಇಲ್ಲಿಗೆ ಬರೋ ಮುಂಚೆ ಏನ್ ಹೇಳಿದ್ರು, ಇವ್ರು ನಿನ್ನೆ ಮೊನ್ನೆ ಎಲ್ಲ ಕಾಲ್ ಮಾಡಿದ್ರು ಬರ್ತೀರಾ ಅಂತ ಹೇಳಿದ್ರು. ಸರಿ ಬರೋಣ, 50 ಹೆಚ್ಚು ಕಂಪ್ನಿಗಳು ಅದ್ರಲ್ಲೂ ಅಮೆಜಾನ್, ಫ್ಲಿಪ್ಕಾರ್ಟ್, ಈ ತರ TCS ದೊಡ್ಡ ದೊಡ್ಡ ಕಂಪ್ನಿಗಳನ್ನ ಮೆನ್ಷನ್ ಮಾಡಿದ್ರು ಕಾಂಪ್ಲೇಟ್ ಅಲ್ಲಿ. ಸಕಲೇಶ್ಪುರ ತಾಲೂಕು ಆಡಳಿತದಿಂದ ಹಮ್ಮಿಕೊಂಡಿರುವ ಕೆಂಪೇಗೌಡ ಜಯಂತಿ ಕಾರ್ಯಕ್ರಮವನ್ನು ತಾಲೂಕು ಒಕ್ಕಲಿಗರ ಸಂಘ ಬಹಿಷ್ಕರಿಸುತ್ತದೆ ಎಂದು ಸಂಘದ ತಾಲೂಕು ಅಧ್ಯಕ್ಷ HM ವಿಶ್ವನಾಥ್ ಹೇಳಿದರು. ಒಕ್ಕಲಿಗರ ಹೆಮ್ಮೆಯ ಕೆಂಪೇಗೌಡ ಪ್ರತಿಮೆ ನಿರ್ಮಾಣಕ್ಕೆ ತಾಲೂಕು ಒಕ್ಕಲಿಗರ ಸಮಾಜ ಕಳೆದೊಂದು ದಶಕದಿಂದ ಪ್ರಯತ್ನ ನಡೆಸುತ್ತಿದೆ. ಆದರೆ ತಾಲೂಕು ಆಡಳಿತದಿಂದ ಸರಿಯಾದ ಪ್ರತಿಸ್ಪಂದನೆ ವ್ಯಕ್ತವಾಗದ ಹಿನ್ನೆಲೆ ಸಮಾಜ ಹೊಸ ಬಸ್ ನಿಲ್ದಾಣದ ಎದುರಿನ 2 ಗುಂಟೆ ಜಮೀನಿನಲ್ಲಿ ಪ್ರತಿಮೆ ನಿರ್ಮಾಣಕ್ಕೆ ತೀರ್ಮಾನ ಮಾಡಿ ಭೂಮಿ ಪೂಜೆ ನೆರವೇರಿಸಿದೆ. ಆದರೆ ಇದಕ್ಕೆ ಕಾಣದ ಕೈಗಳ ಶಕ್ತಿಗಳ ಒತ್ತಡಕ್ಕೆ ಒಳಗಾಗಿರುವ ತಾಲೂಕು ಆಡಳಿತದ ಪ್ರಮುಖ ಅಧಿಕಾರಿಗಳು ಪ್ರತಿಮೆ ನಿರ್ಮಾಣಕ್ಕೆ ಅಡ್ಡಪಡಿಸಿರುವುದಲ್ಲದೆ ಒಕ್ಕಲಿಗ ಸಂಘದ ಮೇಲೆ 2,000 ದಂಡ ಹಾಗೂ 1 ತಿಂಗಳ ಸಜಾ ವಿಧಿಸಿದೆ. ಇದನ್ನು ಖಂಡಿಸಿ ತಾಲೂಕು ಒಕ್ಕಲಿಗರ ಸಮಾಜ ಈಗಾಗಲೇ ಪ್ರತಿರೋಧ ವ್ಯಕ್ತಪಡಿಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದ್ದೇವೆ. ಇದಲ್ಲದೆ ತಾಲೂಕು ಆಡಳಿತದ ಈ ಕ್ರಮವನ್ನು ಖಂಡಿಸಿ ತಾಲೂಕು ಆಡಳಿತ ಹಮ್ಮಿಕೊಂಡಿರುವ ಕೆಂಪೇಗೌಡರ ಜಯಂತಿಯನ್ನು ಬಹಿಷ್ಕರಿಸುತ್ತಿದ್ದೇವೆ ಎಂದರು. ಪ್ರತಿಮೆ ನಿರ್ಮಾಣದ ವಿಚಾರವಾಗಿ ಈಗಾಗಲೇ ಮುಖ್ಯಮಂತ್ರಿ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಚರ್ಚಿಸಿದ್ದು, ನಿಗದಿತ ಸ್ಥಳದಲ್ಲೇ ಪ್ರತಿಮೆ ನಿರ್ಮಾಣ ಮಾಡಲಿದ್ದೇವೆ. ಜಿಲ್ಲೆಯಲ್ಲಿ ನಿರ್ಮಾಣಗೊಂಡಿರುವ ಬಹುತೇಕ ಮಹಾತ್ಮರ ಪುತ್ಥಳಿಗಳು ಸಾರ್ವಜನಿಕ ಸ್ಥಳಗಳಲ್ಲಿದ್ದು, ಆ ಪ್ರತಿಮೆಗಳ ನಿರ್ಮಾಣಕ್ಕಿಲ್ಲದ ವಿರೋಧ ಕೆಂಪೇಗೌಡರ ಪ್ರತಿಮೆ ನಿರ್ಮಾಣಕ್ಕೆ ಏಕೆಂದು ಪ್ರಶ್ನಿಸಿದರು. ಈ ವೇಳೆ ಸಂಘದ ಕಾರ್ಯದರ್ಶಿ ಮರಗತ್ತೂರು ಉಮೇಶ್, ಸಚಿನ್ ಪ್ರಸಾದ್,
ಸಾಬಾ ಸೋಮಶೇಖರ್, ಬೈರಮುಡಿ ಚಂದ್ರು, ಅಣ್ಣೇಗೌಡ ಮುಂತಾದವರು ಹಾಜರಿದ್ದರು. ಹೆಚ್ಐಎನ್ ನ್ಯೂಸ್, ಸಕಲೇಶಪುರ. ಉದ್ದೇಶ ನಾಡಪ್ರಭು ಕೆಂಪೇಗೌಡರ ಕಾರ್ಯಕ್ರಮ 27ನೇ ತಾರೀಕು ನಡೀತಾ ಇದೆ. ಸೊ ಆ ಕಾರಣದಿಂದ ನಾವು ಪ್ರತಿ ವರ್ಷ ಸಕಲೇಶಪುರ ತಾಲೂಕು ಒಕ್ಕಲಿಗ ಸಂಘ ತಾಲೂಕು ಆಡಳಿತ ಜೊತೆ ಸೇರಿ ನಾವು ಕಾರ್ಯಕ್ರಮನ ಮಾಡ್ತಾ ಇದ್ದೀವಿ. ಈ ಬಾರಿನೂ ಕೂಡ ನಮ್ಮದೇನು ಭಿನ್ನ ಇರಲಿಲ್ಲ, ಆದರೆ ತಾಲೂಕು ಆಡಳಿತ ನಮ್ಮ ಮೇಲೆ ಒಂದು ತಿಂಗಳ ಸಜಾ ಮತ್ತು 200 ರೂಪಾಯಿ ದಂಡನ ಹಾಕಿದ್ದಾರೆ. ನಾವು ಮನವಿ ಮಾಡಿದರೂ ಕೂಡ ಅದನ್ನು ವಾಪಸ್ ತೆಗೆದಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಮತ್ತು ಕಂದಾಯ ಮಂತ್ರಿಗಳನ್ನ ಭೇಟಿ ಮಾಡಿದಾಗ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳ ಸಹೋದರ ಪಾರ್ಲಿಮೆಂಟ್ ಸದಸ್ಯರು ಎಸಿ ಮತ್ತು ಡಿಸಿಗೆ ಫೋನ್ ಮಾಡಿ ಅಲ್ಲಿ ಯಾವುದೇ ನಿರ್ಬಂಧ ಹೇರಬಾರ್ದು, ತೊಂದರೆ ಕೊಡಬಾರ್ದು, ನಾವೇ ಅವರಿಗೆ ವಿಗ್ರಹನ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತೀವಿ ಅಂತ ಹೇಳಿ ನಾನೇ ಸ್ಪಾಟಿಗೆ ಬರ್ತೀನಿ ಅಂತ ಹೇಳಿದರು ಕೂಡ, ಮತ್ತು ಕೂಡ ನಮ್ಮೇಲೆ ಹೇರಿರ್ತಕ್ಕಂಥ ಜೈಲ್ ಶಿಕ್ಷೆ ಮತ್ತು ದಂಡನ ವಾಪಸ್ ತೆಗೆದಿಲ್ಲ. ಆ ಕಾರಣಕ್ಕೆ ನಾವು ತಾಲೂಕು ಒಕ್ಕಲಿಗ ಸಂಘ ತೀರ್ಮಾನ ಮಾಡಿದೆ, ತಾಲೂಕಿನ ಆಡಳಿತ ನಡೆಸ್ತಕ್ಕಂಥ ಕೆಂಪೇಗೌಡ ಜಯಂತಿಗೆ ನಾವು ಭಾಗವಹಿಸಲು ಅದನ್ನು ಬಹಿಷ್ಕಾರ ಮಾಡ್ತೀವಿ. ಹೆಚ್ಐಎನ್ ನ್ಯೂಸ್ನಲ್ಲಿಗ ಒಂದು ಪುಟ್ಟ ಬ್ರೇಕ್. ಹಾಯ್ ಹಲೋ ನಮಸ್ಕಾರ ಹಾಸನ. ಹಾಸನ ಜನರ ಮನೆ ಮಾತಾಗಿರುವ ಇಂಡಿಯನ್ ಓಕ್ ಫರ್ನಿಚರ್ನಲ್ಲಿ ಹಾಸನದ ಜನತೆಗಾಗಿ ಆಕರ್ಷಕ ಆಫರ್ಸ್ಗಳು. ಕೇವಲ 10,000 ರೂಪಾಯಿನಲ್ಲಿ ವಾರ್ಡ್ರೋಬ್ ಮಾಡಿಕೊಡಲಾಗುತ್ತದೆ, 15,000 ರೂಪಾಯಿಗೆ ಡಬಲ್ ಕಾಟ್ ಹಾಗೂ 30,000 ರೂಪಾಯಿಗೆ ಸೋಫಾಗಳು ದೊರೆಯುತ್ತದೆ. ಇದೇ ರೀತಿ 2 ಬೆಡ್ರೂಮಿನ ಮನೆಗೆ ಸಂಪೂರ್ಣ ಇಂಟೀರಿಯರ್ ಕೇವಲ 2 ಲಕ್ಷ ರೂಪಾಯಿಗಳಲ್ಲಿ ಮಾಡಿಕೊಡಲಾಗುವುದು. ಎಲ್ಲ ಪ್ರಾಡಕ್ಟ್ಸ್ಗಳ ಮೇಲೆ 10 ವರ್ಷಗಳ ವ್ಯಾರಂಟಿ ಕೂಡ ನೀಡಲಾಗುತ್ತದೆ ಹಾಗೂ ಎಲ್ಲಾ ರೀತಿಯ ಸರ್ವಿಸ್ಗಳನ್ನು ಉಚಿತವಾಗಿ ಮಾಡಿಕೊಡಲಾಗುತ್ತದೆ. ಮನೆಗೆ ಅಳತೆಗೆ ತಕ್ಕಂತೆ ಫರ್ನಿಚರ್ಸ್ಗಳನ್ನು ಕೂಡ ಮಾಡಿಕೊಡಲಾಗುವುದು. ಬಿಎಂ ರಸ್ತೆ ಸುವರ್ಣ ಹೋಟೆಲ್ನ ಮುಂಭಾಗ, ಇಂಡಿಯನ್ ಓಕ್ ಫರ್ನಿಚರ್ಸ್ ಹಾಸನ. ನಮ್ಮ ದೇಶದ ಫರ್ನಿಚರ್ ನಮ್ಮ ಹೆಮ್ಮೆ. ಹೆಚ್ಚಿನ ಮಾಹಿತಿಗಾಗಿ ವಿಡಿಯೋನಲ್ಲಿ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಹಾಗೂ ಉಚಿತವಾಗಿ ಕೊಟೇಶನ್ನ ಪಡೆಯಿರಿ. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ಭಟ್ರವರು ಎಂಎಸ್ ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನು ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ, ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದರೆ ಇಂದೇ ಭೇಟಿ ನೀಡಿ ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ ಹೆಚ್ಐಎನ್ ನ್ಯೂಸ್ಗೆ ಸ್ವಾಗತ. ಚುನಾವಣೆಯಲ್ಲಿ ನೀಡಿದ ಭರವಸೆಯಂತೆ ಕಾಂಗ್ರೆಸ್ ಸರ್ಕಾರ ತಿಂಗಳಾದರೂ ಇದುವರೆಗೂ 5 ಗ್ಯಾರಂಟಿಗಳನ್ನು ಜಾರಿಯಾಗಿಲ್ಲ ಎಂದು ವ್ಯಂಗ್ಯವಾಡಿದ ಮಾಜಿ ಸಚಿವ ಆರ್ ಅಶೋಕ್. ಮುಂದೆ ನಡೆಯಲಿರುವ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷ ಯಾವುದೇ ಕಾರಣಕ್ಕೂ ಜೆಡಿಎಸ್ ಜೊತೆ ಮೈತ್ರಿ ಮಾಡಿಕೊಳ್ಳುವುದಿಲ್ಲ ಎಂದು ತಿಳಿಸಿದರು. ಹಾಸನ ನಗರದ ಹೊರವಲಯದಲ್ಲಿರುವ ಸಮುದಾಯ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಜಿಲ್ಲಾ ಮಟ್ಟದ ಬಿಜೆಪಿ ಕಾರ್ಯಕರ್ತರ ಸಭೆಯನ್ನು ಉದ್ಘಾಟಿಸಿ ಉದ್ದೇಶಿಸಿ ಮತ್ತು ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಲೋಕಸಭಾ ಚುನಾವಣೆ ತಯಾರಿಕೆ ನರೇಂದ್ರ ಮೋದಿಯವರ 9 ವರ್ಷದ ಸಾಧನೆಯನ್ನ ಮನೆ ಮನೆಗೆ ಮುಟ್ಟಿಸುತ್ತಿವೆ. ಅಟಲ್ ಬಿಹಾರಿ ವಾಜಪೇಯಿ ಅವರು ಬಹಳಷ್ಟು ಕೆಲಸ ಮಾಡಿದ್ದು ಅವರ ಕೆಲಸಗಳು ಮನೆ ಮನೆಗೆ ತಲುಪದ ಕಾರಣ ಬಿಜೆಪಿಯು ರಾಜ್ಯದಲ್ಲಿ ಸೋಲುವಂತಾಯಿತು. ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದು ತಿಂಗಳಾದರೂ ಅವರ ಗ್ಯಾರಂಟಿ ಯಾವುದು ಇನ್ನೂ ಜಾರಿಯಾಗಿಲ್ಲ. ಈಗಾಗಲೇ ಬಸ್ ಡೋರ್ ಕಿತ್ತು ಹಾಕುವುದೇ ಅವರ ಗ್ಯಾರಂಟಿಯಾಗಿದೆ. ಕೆಲವು ಗ್ಯಾರಂಟಿಗಳೊಂದಿಗೆ ಮೋದಿ ಹೆಸರು ಹೇಳುತ್ತಿದ್ದಾರೆ. ನಮಗಿಂತ ಹೆಚ್ಚಾಗಿ ಮೋದಿ ಹೆಸರು ಕಾಂಗ್ರೆಸ್ ಹೇಳುತ್ತಿದೆ. ಅವರ ಬಳಿ ಹಣವಿಲ್ಲ, ರಾಜ್ಯದ ಖಜಾನೆ ಖಾಲಿಯಾಗಿದೆ. ನಮ್ಮ ಮೇಲೆ ಅಕ್ಕಿ ಕೊಡದ ಆರೋಪ, ಅದು ಕಾಂಗ್ರೆಸ್ ಪ್ರಣಾಳಿಕೆ ಎಂದು ಟಾಂಗ್ ನೀಡಿದ್ರು. ಅಕ್ಕಿ ಕೊಡಲು 10,000 ಕೋಟಿ ಹಣ ಬೇಕು, ಯಾರೋ ಮ್ಯಾನೇಜರ್ಗೆ ಬರೆದ ಲೆಟರ್ ಇಟ್ಟುಕೊಂಡು ಆಟ ಆಡುತ್ತಿದ್ದಾರೆ. ಲೋಕಸಭಾ ಚುನಾವಣೆಗೆ ಮೋದಿ ಟಾರ್ಗೆಟ್, ಚುನಾವಣೆಯಲ್ಲಿ ಜೆಡಿಎಸ್ ಬಿಜೆಪಿ ಮೈತ್ರಿ ಚರ್ಚೆ ಇಲ್ಲ, ಅದರ ಬಗ್ಗೆ ಯೋಚನೆ ಕೂಡ ಇಲ್ಲ ಎಂದರು. ಪ್ರಧಾನಿ ನರೇಂದ್ರ ಮೋದಿ ಅವರು 5 ಕೆಜಿ ಅಕ್ಕಿ ಕೊಡುತ್ತಿದ್ದಾರೆ, ಚೀಲದ ಹಣ ಮಾತ್ರ ಸಿದ್ದರಾಮಯ್ಯ ಕೊಡುತ್ತಿದ್ದಾರೆ. ಮಾನ ಮರ್ಯಾದೆ ಇದ್ರೆ ಘೋಷಣೆ ಮಾಡುವುದಕ್ಕೆ ಮುಂಚೆ ಕೇಂದ್ರ ಸರ್ಕಾರ ಹಾಗೂ ಫುಡ್ ಕಾರ್ಪೊರೇಷನ್ ಕೇಳಬೇಕಾಗಿತ್ತು. ನಳಿನ್ ಕುಮಾರ್ ಕಟೀಲ್ ಇದ್ದು
ರಾಜ್ಯದಲ್ಲಿ ಬಿಜೆಪಿ ಕಾರ್ಯಾಧ್ಯಕ್ಷರ ಹುದ್ದೆ ಖಾಲಿ ಇರುವುದಿಲ್ಲ ಎಂದು ಮಾಧ್ಯಮದವರ ಪ್ರಶ್ನೆಯೊಂದಕ್ಕೆ ಉತ್ತರಿಸಿದರು. ಸಿದ್ದರಾಮಯ್ಯ ಸದ್ಯ ಸಾಲ ಮಾಡಿ ಹಣ ತಂದು ಎಂಪಿ ಚುನಾವಣೆಗೆ ಗ್ಯಾರಂಟಿ ಕೊಟ್ಟು ಎಂಪಿ ಚುನಾವಣೆ ನಂತರ ಎಲ್ಲ ಗ್ಯಾರಂಟಿ ಡಮಾರ್ ಮಾಡುತ್ತಾರೆ ಎಂದು ಟೀಕಿಸಿದರು. ಮತಾಂತರ ಕಾಯ್ದೆ ವಾಪಸ್ ಪಡೆಯುವುದಾಗಿ ಹೇಳುತ್ತಾರೆ, ಹಾಗಾದರೆ ನಮ್ಮ ಪಕ್ಷದ ಮನೆಯವರು ಕೂಡ ಅಬ್ದುಲ್ ರಜಾಕ್ ಆಗ್ತಾರೆ ಎಂದರು. ಸಭೆಯಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಮತ್ತು ಶಾಸಕ ಎಚ್ಕೆ ಸುರೇಶ್, ಸಿಮೆಂಟ್ ಮಂಜು, ಮಾಜಿ ಶಾಸಕ ಎಟಿ ರಾಮಸ್ವಾಮಿ, ನಗರಸಭೆ ಸದಸ್ಯ ಆರ್ ಮೋಹನ್ ಕುಮಾರ್, ಮಾಧ್ಯಮ ಪ್ರಮುಖ ಐನೆಟ್ ವಿಜಯ್ ಕುಮಾರ್ ಹಾಗೂ ಇತರರು ಉಪಸ್ಥಿತರಿದ್ದರು. ಸ್ವಲ್ಪ ಜ್ಞಾನ ಮಾನ ಮರ್ಯಾದೆ ಇದ್ರೆ ಅವ್ರು ಕೇಳಬಾರ್ದಾಗಿತ್ತು. ಇದು ಕಾಂಗ್ರೆಸ್ಸಿನ ಮ್ಯಾನಿಫೆಸ್ಟೋದಲ್ಲಿ ಪ್ರಿಂಟ್ ಆಗಿರೋದು, 10 ಕೆಜಿ ಅಕ್ಕಿ ಕೊಡ್ತೀನಿ, ಬಿಜೆಪಿ ಮ್ಯಾನಿಫೆಸ್ಟೋದಲ್ಲಿ ಪ್ರಿಂಟ್ ಆಗಿದೆಯಾ? ಕಾಂಗ್ರೆಸ್ ಮ್ಯಾನಿಫೆಸ್ಟೋದಲ್ಲಿ ಬಂದಮೇಲೆ ನಿಮ್ಮ ಮ್ಯಾನಿಫೆಸ್ಟೋನ್ನು ಬಿಜೆಪಿ ಅವರೇ ನಾವು ಹೆಂಗೆ ಜಾರಿಗೆ ತರೋಕ್ಕೆ ಸಾಧ್ಯ? ನಿಮ್ಮ ಮ್ಯಾನಿಫೆಸ್ಟೋನ್ನು ನೀವು ಜಾರಿಗೆ ತರಬೇಕು. ಮೊದಲೇ ಮ್ಯಾನಿಫೆಸ್ಟೋದಲ್ಲಿ ಅನೌನ್ಸ್ ಮಾಡೋಕ್ಕೆ ಮುಂಚೆ ಜ್ಞಾನ ಇರಬೇಕಾಗಿತ್ತು ನಿಮಗೆ. ಯೋಚನೆ ಮಾಡಬೇಕು, ಎಲ್ಲಿ ಅಕ್ಕಿ ಸಿಗ್ತೈತೆ, ಯಾವ ರಾಜ್ಯದಲ್ಲಿ ಸಿಗ್ತೈತೆ, ಯಾರು ಕೊಡ್ತಾರೆ, ಇವೆಲ್ಲ ತಯಾರಿ ಮಾಡಿಕೊಂಡು ನಾವು ಮಾಡಬೇಕು. ಯಾರಿಗೋ ಮ್ಯಾನೇಜರ್ಗೆ ಲೆಟ್ರ್ ಬರೋದಂತೆ, ಮ್ಯಾನೇಜರ್ ರಿಪ್ಲೈ ಮಾಡೋದಂತೆ. ಏನು 10,000 ಕೋಟಿ ವರ್ಷಕ್ಕೆ ಬೇಕಾಗಿರೋದು? ಏನು 10,000 ಕೋಟಿ ರೂಪಾಯಿದು ಒಂದು ಟೆಂಡರ್ನ ನೀವು ಕ್ಲಿಯರ್ ಮಾಡಬೇಕಾದ್ರೆ ನೀವು ಏಕಾಏಕಿ ಯಾರ ಮ್ಯಾನೇಜರ್ಗೆ ಪತ್ರ ಬರೀತಾರೆ? ಇವಾಗ ಸೆಂಟ್ರಲ್ ಗೌರ್ಮೆಂಟ್ನ ಭೇಟಿ ಮಾಡಬೇಕಾಯಿತು, ನಿಮ್ಮ ಕೈಲಿ ಆಗುತ್ತೋ ಇಲ್ಲೋ ಅಂತ ಕೇಳಬೇಕಾಗಿತ್ತು, ಆಮೇಲೆ ಅದನ್ನು ಮಾತಾಡಬೇಕಾಯಿತು. ಏನೂ ಇಲ್ಲ, ಯಾರೋ ಮ್ಯಾನೇಜರ್ ಬರೆದು ಅವ್ನು ಲೆಟ್ರ್ ಬರೆದ್ರು, ಅದನ್ನ ಇಟ್ಕೊಂಡು ಇವ್ರು ಮಾತಾಡ್ತಾ ಇದ್ದಾರೆ. ಅದರಿಂದ ಏನೇ ಬಂದ್ರೂ ಇನ್ನು ಮುಂದೆ ಎಂ ಪಿ ಎಲೆಕ್ಷನ್ ಬರೋವರೆಗೂ ಮೋದಿ ಮೇಲೆ ಇವರು ಟಾರ್ಗೆಟ್ ಮಾಡ್ತಾರೆ. ಅಷ್ಟು ಬಿಟ್ಟರೆ ಇವರಿಗೆ ಮನಸ್ಸಿಲ್ಲ. ಮನಸ್ಸಿದ್ದಿದ್ರೆ ಅವ್ರಿಗೆ ದುಡ್ಡಿದೆಯಲ್ಲ, ಬೇಕಾದಷ್ಟು ದುಡ್ಡಿದೆ ಅಂತ ಹೇಳ್ತಾರಲ್ಲ, ತೊಗೊಂಬನ್ನಿ. ಕರ್ನಾಟಕದಲ್ಲೇ ಸಿಗುತ್ತೆ, ಎಷ್ಟು ಬೇಕಾದರೂ ಅಕ್ಕಿ ಸಿಗುತ್ತೆ ಕರ್ನಾಟಕದಲ್ಲಿ, ತಗೊಳ್ಳಿ. ಬೇರೆ ರಾಜ್ಯದಲ್ಲೆಲ್ಲ ಸಿಗುತ್ತೆ ಅಂತ ಹೇಳ್ತಾರಲ್ಲ, ಸಿಗೋವಾಗ ಇದನ್ನ ಯಾಕೆ ಹೇಳ್ತೀರಾ? ಕೇಂದ್ರ ಸರ್ಕಾರದ ಮೇಲೆ ಯಾಕೆ ಬೈತೀರಾ? ನಿಮ್ಮ ಪಾಡೋದು, ನಿಮ್ಮ ದರ್ದು, ನೀವು ಮಾತು ಕೊಟ್ಟಿರೋದು, ಬಿ ಜೆ ಪಿ ಮಾತು ಕೊಟ್ಟಿಲ್ಲ, ನೀವು ಕೊಟ್ಟಿರೋದು ನೀವೇ ನೆರವೇರಿಸ್ಬೇಕು, ಅದು ನಿಮ್ಮ ಕರ್ತವ್ಯ. ಮಾಡಿಲ್ಲ ಅಂದರೆ ಜನರಿಗೆ ಮೋಸ ಮಾಡ್ತಾ ಇದ್ದೀರಾ ಅಂತ ನಾವು ಬೀದಿ ಬೀದಿಗಳಲ್ಲಿ ಹೋಗಿ ಸಾರ್ತೀರಿ, ರಸ್ತೆಗಳಲ್ಲಿ ಹೋಗಿ ನಾವು ಹೇಳ್ತೀರಿ, ಮನೆ ಮನೆಗೆ ಹೋಗಿ ಹೇಳ್ತೀರಿ, ಕಾಂಗ್ರೆಸ್ ಮೋಸಗಾರರು ಅಂತ ಹೇಳಿ ಹೇಳ್ತೀರಿ. June 25 ನಡೆಯಲಿರುವ ಹಾಸನ ಜಿಲ್ಲಾ ಶ್ರೀ ವೀರಶೈವ ಲಿಂಗಾಯತ ಸಂಘದ ಕಾರ್ಯಕಾರಿ ಸಮಿತಿ ಚುನಾವಣೆಯಲ್ಲಿ ಸ್ಪರ್ಧಿಸುತ್ತಿದ್ದು ಸಮುದಾಯದ ಮತದಾರರು ಬೆಂಬಲ ನೀಡುವಂತೆ ಸಂಘದ ಅಧ್ಯಕ್ಷ ಬಿಪಿಐ ಸಮಿಗೌಡ ಮನವಿ ಮಾಡಿದರು. ಹಾಸನದಲ್ಲಿ ಮಾತನಾಡಿದ ಅವರು, ಸಂಘದ ಕಾರ್ಯಕಾರಿ ಸಮಿತಿಗೆ 15 ಅಭ್ಯರ್ಥಿಗಳ ಆಯ್ಕೆಗೆ ಅವಕಾಶವಿದ್ದು, ಸಂಘದಲ್ಲಿ 4,102 ಮತದಾರರಿದ್ದು ನನ್ನ ನೇತೃತ್ವದ 15 ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವಂತೆ ಮನವಿ ಮಾಡಿದ್ದಾರೆ. ಹಿಂದಿನ ಸಂಘದ ನೇತೃತ್ವದಲ್ಲಿ ಬಸವೇಶ್ವರ ಕಲ್ಯಾಣ ಮಂಟಪವನ್ನು ನವೀಕರಣ ಮಾಡಲಾಗುವುದು. ಬೆಂಗಳೂರಿನ ಚಂದ್ರಶೇಖರ್ ಎಂಬುವವರು ಹಾಸನದ ಚಿಕ್ಕೊಂಡಗುಳದಲ್ಲಿ 60x40 ಅಳತೆಯ ನಿವೇಶನವನ್ನು ಸಂಘಕ್ಕೆ ದಾನವಾಗಿ ನೀಡಿದ್ದು, ಈ ನಿವೇಶನದಲ್ಲಿ ವೀರಶೈವ ಲಿಂಗಾಯಿತ ವಿದ್ಯಾರ್ಥಿ ನಿಲಯ ನಿರ್ಮಾಣ ಮಾಡುವ ಗುರಿ ಹೊಂದಲಾಗಿದೆ ಎಂದರು. ಹಿಂದೂ ರುದ್ರಭೂಮಿಯಲ್ಲಿ ಅಸ್ವಚ್ಛತೆ ಕುರಿತು ಆರೋಪ ಸತ್ಯಕ್ಕೆ ದೂರವಾಗಿದ್ದು, ಸ್ಮಶಾನ ಪಾಳು ಬಿದ್ದಿಲ್ಲ, ನಿಯಮಿತವಾಗಿ ಸ್ವಚ್ಛತೆ ಮಾಡಲಾಗುತ್ತಿದೆ. ಅಲ್ಲದೆ 1977 ಜವೇನಹಳ್ಳಿ ಗ್ರಾಮದ ಸರ್ವೆ ನಂಬರ್ 18/1 2.01 ಗುಂಟೆಯನ್ನ ವೀರಶೈವ ರುದ್ರಭೂಮಿಗೆ ದಾನವಾಗಿ ಪಡೆಯಲಾಗಿತ್ತು. 1989 ನಾನು ಅಧ್ಯಕ್ಷ ಸ್ಥಾನದಿಂದ ನಿವೃತ್ತಿ ಹೊಂದಿದಾಗ ದಾನಿಗಳ ಕುಟುಂಬದವರು ಹಾಸನ ಉಪವಿಭಾಗಾಧಿಕಾರಿಗಳ ಮುಂದೆ ಅಪೀಲು ಹಾಕಿದ್ದಾರೆ. ಕುಟುಂಬದವರೊಬ್ಬರ ಹೆಸರಿಗೆ ಖಾತೆ ಮಾಡಿಸಿಕೊಂಡಿರುವುದು ಕಂಡುಬಂದಿದೆ, ಈ ಬಗ್ಗೆ ಕೋರ್ಟ್ನಲ್ಲಿ ಅಪೀಲ್ ಹೋಗಲಾಗಿದೆ ಎಂದರು. ವಿಶಾಲ್ ಎಸ್ ಎಂಬುವವರು ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸುತ್ತಿದ್ದಾರೆ ಎಂದು ಕೆಲ ವಿರೋಧ ಅಭ್ಯರ್ಥಿಗಳು ಅಪಪ್ರಚಾರ ಮಾಡುತ್ತಿದ್ದು, ಇದು ಸತ್ಯಕ್ಕೆ ದೂರವಾಗಿದೆ. ನಾನು ಐಸಾಮಿಗೌಡ ಅವರ ನೇತೃತ್ವದ ತಂಡದಲ್ಲಿ ಸ್ಪರ್ಧಿಸುತ್ತಿದ್ದೇನೆ ಎಂದು ವಿಶಾಲ್ ಎಸ್ ವ್ಯಕ್ತಪಡಿಸಿದರು. ನಾಗೇಶ್ ಬಿಎ, ಬಿಎಂ ಭುವನಾಕ್ಷ, ಎಚ್ ಮಲ್ಲಿಕಾರ್ಜುನ್ ನಾಗೇಶ್ ಹಾಜರಿದ್ದರು. ಎಚ್ಐಎನ್ ನ್ಯೂಸ್ ಹಾಸನ್. ಮಾಧ್ಯಮದ ಮಿತ್ರರೇ, ಹಾಸನ ಜಿಲ್ಲಾ ವೀರಶೈವ ಲಿಂಗಾಯತ್ ಸಂಘ ರಳೆಪೇಟೆ ಹಾಸನ ಇದರ ಕಾರ್ಯಕಾರಿ ಸಮಿತಿಯ ಚುನಾವಣೆ 25/6/23 ಭಾನುವಾರ ನಡೆಯಲಿದೆ. ನಾನು ಸೇರಿದಂತೆ ನಮ್ಮ ಸಹೋದ್ಯೋಗಿಗಳು ನೇತೃತ್ವದ 15 ಜನ ಅಭ್ಯರ್ಥಿಗಳು ಈ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದೀವಿ. ತಾವೆಲ್ಲರೂ ಕೂಡ ಅದನ್ನು ಹೆಚ್ಚಿನ ರೀತಿಯಲ್ಲಿ ಪ್ರಚಾರ ಮಾಡಬೇಕು ಅಂತ ಹೇಳಿಬಿಟ್ಟು ತಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ ಮಾಡ್ತೇನೆ. ನಾವು ಅನೇಕ ಸಾಧನೆಗಳನ್ನ ನಮ್ಮ ಅವಧಿಯಲ್ಲಿ ಅನೇಕ ಸಾಧನೆಗಳನ್ನು ಮಾಡಿದ್ದೇವೆ. ಅದರ ಬಗ್ಗೆ ಮನವಿಯನ್ನು ತಮಗೆ ನೀಡಿದ್ದೇವೆ. ಇದನ್ನು ಪತ್ರಿಕಾ ನಮ್ಮ ಪ್ರತಿ ಸದಸ್ಯರಿಗೂ ಕೂಡ ಸರ್ವ ಸದಸ್ಯರಿಗೂ ಕೂಡ ಮನವಿಯನ್ನು ಅಂಚೆ ಮೂಲಕ ಕಳಿಸ್ಕೊಟ್ಟಿದ್ದೇವೆ. ನಮ್ಮ ಏನೇನು ಮಾಡಿದ್ದೇವೆ, ಏನು ಪ್ರೋಗ್ರೆಸ್ ಮಾಡಿದ್ದೇವೆ, ಅದೆಲ್ಲವನ್ನು ಕೂಡ ವಿಶದವಾಗಿ ಈ ಮನವಿಯಲ್ಲಿ ತಮಗೆ ಅವರಿಗೆ ಅರಿಕೆ ಮಾಡಿಕೊಂಡಿದ್ದೇವೆ. ತಮಗೂ ಕೂಡ ಅದನ್ನು ಕೊಟ್ಟಿದ್ದೇವೆ.
ತಾವೆಲ್ಲರೂ ಕೂಡ ಹೆಚ್ಚಿನ ಪ್ರಚಾರ ನೀಡಬೇಕು ಹಾಗೆ ಅಂತ ಕೇಳ್ಕೊಳ್ತೇನೆ. ಫಾಸ್ಟ್ ಕೇಳ್ತಾ ಇದ್ದಾರೆ ಇವತ್ತು ನಮ್ಗೆ ಏನಾಗಿದೆ ಅಂದ್ರೆ ಮದುವೆಗಳು ಕಮ್ಮಿ ಆಗ್ತಾ ಇದೆ. ಯಾಕೆ ದೊಡ್ಡ ದೊಡ್ಡ ಒಳ್ಳೊಳ್ಳೆ ಕಲೆಗಳು ಬಂದಿದೆ, ಹೈಟೆಕ್ ಜನ ನೋಡ್ತಾರೆ. ಅಟ್ ಲೀಸ್ಟ್ ಮೀಡಿಯಂ ಫ್ಯಾಮಿಲಿಗೆ ಆಗಷ್ಟಂತದ್ದು ಆ ಟೈಪ್ ಅಲ್ಲಿ ನಾವು ಹೈಟೆಕ್ ಕಟ್ಟಬೇಕು ಅಂತೇಳಿ. ನಮಗೆ 2 ವರ್ಷ ಕರೋನಾ ಬಂತು. ಕರೋನಾ ಬಂದ್ರೂ ನಾವು ಅಭಿವೃದ್ಧಿ ತುಂಬ ಕೆಲಸ ಮಾಡಿದೀವಿ. ಎಲ್ಲಿ ಒಂದು ದೇವಸ್ಥಾನ, ಆ ದೇವಸ್ಥಾನ ಅದು ಶಿಥಿಲಗೊಂಡಿತ್ತು. 16 ಲಕ್ಷ ಖರ್ಚು ಮಾಡಿ ನೂತನ ದೇವಸ್ಥಾನ ತುಂಬ ಚೆನ್ನಾಗಿ ಮಾಡಿದ್ದೀವಿ. ಬಂದು ನೋಡಿಬೇಕಾದ್ರೆ ತುಂಬ ಚೆನ್ನಾಗಿ ದೇವಸ್ಥಾನ, ಎಲ್ಲ ಟೈಲ್ಸ್ ಎಲ್ಲ ಹಾಕಿ ಎಲ್ಲ 16 ಲಕ್ಷ ಖರ್ಚಾಯಿತು. ಹಾಗೆ ನಿನ್ನೆ ನಮ್ಮ ಇವರು ನಮ್ಮ ಬಗ್ಗೆ ಅಪಾದನೆ ಮಾಡಿದ್ದಾರೆ. ಆಲೂರು ತಾಲೂಕು ಕಚೇರಿ ಸಭಾಂಗಣದಲ್ಲಿ ತಾಲೂಕು ಮಟ್ಟದ ವಿವಿಧ ಆರೋಗ್ಯ ಸಲಹಾ ಸಮಿತಿ ಸಭೆಯನ್ನ ಸಮಗ್ರ ರೋಗಗಳ ಕಣ್ಗಾವಲು ಸಮಿತಿ ಅಧ್ಯಕ್ಷ ತಹಸೀಲ್ದಾರ್ ಪ್ರಾಣೇಶ್ ಅಧ್ಯಕ್ಷತೆಯಲ್ಲಿ ನಡೆಸಲಾಯಿತು. ಸಭೆಯಲ್ಲಿ ಆರೋಗ್ಯ ಮತ್ತು ಪೌಷ್ಟಿಕ ಸಮೀಕ್ಷೆ, ಮಲೇರಿಯಾ, ಡೆಂಗ್ಯೂ ಮತ್ತು ಚಿಕನ್ ಗುನಿಯಾ ನಿಯಂತ್ರಣದ ಬಗ್ಗೆ ಆಶಾ ಸಲಹಾ ಸಮಿತಿ ಕುಂದುಕೊರತೆ, ಎಪಿಎಆರ್ಕೆ ಕಾರ್ಡ್, ಆರ್ಬಿಎಸ್ಕೆಇ ಸಂಜೀವಿನಿ, ಕ್ಷಯಮುಕ್ತ ಭಾರತ, ತಂಬಾಕು ಮತ್ತು ಕ್ಲೋರೋಫಿಸ್ ನಿಯಂತ್ರಣ ಕಾರ್ಯಕ್ರಮ, ಗ್ರಾಮ ಪಂಚಾಯಿತಿ ಆರೋಗ್ಯ ಅಮೃತ ಯೋಜನೆ ಅನುಷ್ಠಾನ ಕುರಿತಾಗಿ ಸಭೆ ನಡೆಸಲಾಯಿತು. ಸಭೆಯಲ್ಲಿ ಡಾ ತಿಮ್ಮಯ್ಯ ಮಾತನಾಡಿ, ಈಗಾಗಲೇ ರಾಜ್ಯಾದ್ಯಂತ ನಡೆದಿರುವ ಆರೋಗ್ಯ ಮತ್ತು ಪೌಷ್ಟಿಕ ಸಮೀಕ್ಷೆ ನಮ್ಮ ತಾಲೂಕಿನಲ್ಲೂ ಸಹ ಆಶಾ ಕಾರ್ಯಕರ್ತೆಯರಿಂದ ಈ ಸಮೀಕ್ಷೆಯನ್ನು ನಡೆಸಲಾಗುತ್ತಿದೆ. ಆದರೆ ಅಂಗನವಾಡಿ ಕಾರ್ಯಕರ್ತೆಯರು ಈ ಸಮೀಕ್ಷೆಯನ್ನು ಮಾಡುತ್ತಿಲ್ಲವೆಂದು ಸಭೆಯ ಗಮನಕ್ಕೆ ತರಲಾಯಿತು. ಸಭೆಯಲ್ಲಿ ಹಾಜರಿದ್ದ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಎಟಿ ಮಲ್ಲೇಶ್ ಅವರು ಅಂಗನವಾಡಿ ಕಾರ್ಯಕರ್ತೆಯರಿಗೆ ಸರಿಯಾದ ಸ್ಮಾರ್ಟ್ಫೋನ್ ಒದಗಿಸಿಲ್ಲವೆಂದು ಸಂಘಟನೆ ವತಿಯಿಂದ ಸಮೀಕ್ಷೆ ಮಾಡಲು ಬಿಡುತ್ತಿಲ್ಲವೆಂದು ತಿಳಿಸಿದ ಅವರು ಮುಂದಿನ ದಿನಗಳಲ್ಲಿ ಸಮೀಕ್ಷೆ ಮಾಡಲು ಸೂಚಿಸುವುದಾಗಿ ತಿಳಿಸಿದರು. ತಾಲೂಕಿನಲ್ಲಿ ಜನವರಿ ಮಾಹೆಯಿಂದ ಇಲ್ಲಿಯವರೆಗೆ 2 ಡೆಂಗ್ಯೂ ಮತ್ತು 1 ಚಿಕನ್ ಗುನ್ಯಾ ರೋಗ ಪ್ರಕರಣಗಳು ಕಾಣಿಸಿಕೊಂಡಿದ್ದು ಈಗಾಗಲೇ ಇವುಗಳ ನಿಯಂತ್ರಣದ ಅಡಿ ಅಗತ್ಯ ಕ್ರಮ ಕೈಗೊಳ್ಳಲಾಗಿದೆ ಹಾಗೂ ತಾಲೂಕಿನ ಎಲ್ಲ ಕಡೆ ಲಾರ್ವಾ ಸಮೀಕ್ಷೆಯನ್ನು ನಿರಂತರವಾಗಿ ಕೈಗೊಳ್ಳಲಾಗುತ್ತಿದೆ ಎಂದು ತಿಳಿಸಿದರು. ಸಭೆಯ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ತಾಲೂಕು ತಹಸೀಲ್ದಾರ್ ಪ್ರಾಣೇಶ್ ಆಭಾ ಕಾರ್ಡ್ಗಳ ನೋಂದಣಿ ಕಾರ್ಯವನ್ನು ಚುರುಕುಗೊಳಿಸಲು ತಿಳಿಸಿದರು. ನಮ್ಮ ತಾಲೂಕಿನಲ್ಲಿ ಆರೋಗ್ಯ ಇಲಾಖೆಯಿಂದ ಅನುಷ್ಠಾನಗೊಳ್ಳುತ್ತಿರುವ ಎಲ್ಲ ರಾಷ್ಟೀಯ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನಡೆಸಿಕೊಂಡು ಹೋಗುವಂತೆ ಸೂಚಿಸಿದರು. ಸಭೆಯಲ್ಲಿ ಸಿಡಿಪಿಒ ಮಲ್ಲೇಶ್, ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ರಾಜೇಶ್, ತಾಲೂಕು ಪಂಚಾಯಿತಿ ಕಚೇರಿ ಸಹಾಯಕ ನಿರ್ದೇಶಕ ಕೇಶವಮೂರ್ತಿ, ತಾಲೂಕು ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕಿ ಶೋಭಾ, ಕ್ಷೇತ್ರ ಶಿಕ್ಷಣಾಧಿಕಾರಿ ರವಿಕುಮಾರ್, ಹಿರಿಯ ಆರೋಗ್ಯ ನಿರೀಕ್ಷಕ ಸತೀಶ್, ಮೋಹನ್, ಮಂಜು ಸೇರಿದಂತೆ ಆರೋಗ್ಯ ಇಲಾಖೆ ಸಿಬ್ಬಂದಿಗಳು ಹಾಗೂ ಆಶಾ ಕಾರ್ಯಕರ್ತೆಯರು ಹಾಜರಿದ್ದರು. ಇಡೀ ರಾಜ್ಯಾದ್ಯಂತ ಇದು ಒಂದು ಮನೆ ಮನೆ ಸಮೀಕ್ಷೆ ನಡೀತದೆ. ಈ ಸಮೀಕ್ಷೆಯಿಂದ ನಮಗೆ ಎಷ್ಟು ಜನಸಂಖ್ಯೆ ಇದೆ, ಎಷ್ಟು ಗರ್ಭಿಣಿಯರು ಸಿಗ್ತಾರೆ, ಎಷ್ಟು ಬಾಣಕ್ಯರು ಸಿಗ್ತಾರೆ ಹಾಗೂ ಎಷ್ಟು ಲೇಡೀಸ್ ಗರ್ಭಿಣಿ ಸಿಗ್ತಾರೆ, ಆರೋಗ್ಯ ಸೂಚ್ಯಾಂಕಗಳಿಗೆ ಸಂಬಂಧಪಟ್ಟಂತೆ ಎಲ್ಲ ವಿಷಯಗಳನ್ನ ನಾವು ಒಂದು ಸಮೀಕ್ಷೆಯನ್ನು ಮಾಡಿ ಸರ್ವೆ ಮಾಡಿ ಒಂದು ಟಾರ್ಗೆಟ್ ಫಿಕ್ಸ್ ಮಾಡ್ತೀವಿ ಸರ್. ಅದು ನಡೀತದೆ. ಇದೇನು ಈ ಪ್ರತಿ ಬಾರಿ ಏನು ಮಾಡ್ತೀವಿ ಅಂತಂದರೆ ಆರೋಗ್ಯ ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಜಂಟಿ ಸಮೀಕ್ಷೆ ಆಗ್ತಾ ಇದೆ ಸರ್. ಸೊ ನನಗೆ ನಮ್ಮ ತಾಲೂಕಲ್ಲಿ ಸರ್ ಇವರಿಗೆ ನಮಗೆ ಒಟ್ಟು 22,199 ಮನೆಗಳಿದೆ ಸರ್. ಇದು ಸಮೀಕ್ಷೆ ಹೇಗೆ ಅಂತಂದರೆ ಪ್ರತಿ ಬಾರಿ ನಾವು ಮ್ಯಾನ್ಯುವಲ್ ಮಾಡ್ತಾಯಿದ್ವಿ, ಈಗೇನು ಮಾಡಿ ಈ ಸರಿ ಅಂತಂದರೆ ಆ್ಯಪ್ ಮಾಡಿದೆ. ಆ್ಯಪ್ ಮಾಡಿಬಿಟ್ಟು ಅದು ಮನೆಗೆ ಹೋಗಿ ಅಲ್ಲಿ ಪೂರ್ತಿ ಸಂಬಂಧಪಟ್ಟಂತೆ ಮಾಹಿತಿ ಅಂದರೆ ಭಾಳ ಸರಳವಾಗಿದೆ. SRNO ಥರ ಬರ್ತದೆ. ನಮ್ಮ ಆಶಾ ಕಾರ್ಯಕರ್ತರು ಮತ್ತು ಅಂಗನವಾಡಿ ಕಾರ್ಯಕರ್ತರು ಸಮೀಕ್ಷೆ ಮಾಡಬೇಕಾಗಿದೆ. ನ್ಯೂಸ್ನಲ್ಲಿಗ ಒಂದು ಪುಟ್ಟ ಬ್ರೇಕ್. ಸುಜಲಾ ಪಿಯು ಕಾಲೇಜ್ ಹಾಸನದ ಹೆಸರಾಂತ ವಿದ್ಯಾಸಂಸ್ಥೆಗಳಲ್ಲಿ ಒಂದಾದ ಸುಜಲಾ ಪಿಯು ಕಾಲೇಜ್ 2023-24 ಸಾಲಿಗೆ ಸೈನ್ಸ್ ಕಾಮರ್ಸ್ ಕೋರ್ಸ್ಗಳಿಗೆ ದಾಖಲಾತಿ ಪ್ರಾರಂಭವಾಗಿದೆ. ಸುಜಲಾ ಪಿಯು ಕಾಲೇಜ್ ಅಪೂರ್ವ ಹೋಟೆಲ್ ರೋಡ್ ಉತ್ತರ ಬಡಾವಣೆ ಹಾಸನ. ನೀನಿ ಸರಿ ಜಯ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಅಂಡ್ ಸುಜಲಾ ಕಿಡ್ಸ್ ಓಪನ್ಸ್ ದ ಅವೆನ್ಯೂ ಆಫ್ ಅಡ್ಮಿಷನ್ಸ್ ಫಾರ್ ದ 2023-24 ಅಕಾಡೆಮಿಕ್ ಇಯರ್ ಟು ಪ್ಲೇ ಗ್ರೂಪ್ ನರ್ಸರಿ ಜೂನಿಯರ್ ಕೆಜಿ ಸೀನಿಯರ್ ಕೆಜಿ ಫಸ್ಟ್ ಸ್ಟ್ಯಾಂಡರ್ಡ್ ಟು 8th ಸ್ಟ್ಯಾಂಡರ್ಡ್ ಜಯ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ನಿಯರ್ RTO ಆಫೀಸ್ ಬಿಹೈಂಡ್ ಕೇಂದ್ರೀಯ ವಿದ್ಯಾಲಯ ಬಿ ಕಾಟಿಹಳ್ಳಿ ಹಾಸನ್. ಬ್ರೇಕ್ನ ನಂತರ ಹೆಚ್ಸಿಎ ನ್ಯೂಸ್ಗೆ ಸ್ವಾಗತ. ರಾಜ್ಯದ ಪ್ರತಿಷ್ಠಿತ ಸಂಸ್ಥೆಯಾಗಿ ಹೊರಹೊಮ್ಮಿರುವ ಅವಿರತ ಸಂಸ್ಥೆ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಸಾಹಿತಿ ಹಾಗೂ ವೈದ್ಯ ಡಾ ಶಾಲಿನಿ ಹಾಗೂ ನಿವೃತ್ತ ಶಿಕ್ಷಕ ಲಕ್ಷ್ಮಪ್ಪ ಅವರ ನೇತೃತ್ವದಲ್ಲಿ ತಾಲೂಕಿನ 6 ಹಿಂದುಳಿದ ವರ್ಗಗಳು ಹೆಚ್ಚು ವಾಸಿಸುವ ಪ್ರದೇಶಗಳ ಶಾಲಾ ವಿದ್ಯಾರ್ಥಿಗಳಿಗೆ ಉಚಿತ ನೋಟ್ಬುಕ್ಗಳನ್ನು ವಿತರಿಸಲಾಯಿತು.
ಶಿವಪುರ ಕಾವಲು, ಬಸ್ತಿಹಳ್ಳಿ, ವೀರದೇವನಹಳ್ಳಿ, ಅಮ್ಮನ ಬ್ಯಾಡರಹಳ್ಳಿ, ಬಸವರಾಜಪುರ ಕಾಲೋನಿ ಶಾಲೆಗಳಿಗೆ ಭೇಟಿ ನೀಡಿ ಮಾತನಾಡಿದ ವೈದ್ಯ ಹಾಗೂ ಸಾಹಿತಿ ಡಾ ಶಾಲಿನಿ, ಪಠ್ಯಪುಸ್ತಕಗಳನ್ನು ಮಕ್ಕಳಿಗಾಗಿ ಸರ್ಕಾರ ನೀಡುತ್ತದೆ, ಆದರೆ ನೋಟ್ಬುಕ್ಗಳು ಇರುವುದಿಲ್ಲ. ಎಷ್ಟೋ ಮಕ್ಕಳಿಗೆ ಪುಸ್ತಕಗಳನ್ನು ತೆಗೆದುಕೊಳ್ಳುವುದಕ್ಕೆ ಕಷ್ಟದ ಪರಿಸ್ಥಿತಿ ಇರುತ್ತದೆ. ಇತ್ತೀಚಿನ ದಿನಗಳಲ್ಲಿ ಸರ್ಕಾರಿ ಶಾಲೆಗಳು ಮುಚ್ಚುವಂತಹ ಸ್ಥಿತಿಯಲ್ಲಿದೆ. ಸರ್ಕಾರಿ ಶಾಲೆಯಲ್ಲಿ ಓದಿದಂತಹ ಸಾಕಷ್ಟು ವಿದ್ಯಾರ್ಥಿಗಳು ಒಳ್ಳೆಯ ಹುದ್ದೆಯನ್ನು ಅಲಂಕರಿಸಿದ್ದಾರೆ. ವಿದ್ಯಾವಂತರಾದ ನಾವುಗಳು ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಿಸುವುದು ನಮ್ಮ ಕರ್ತವ್ಯವಾಗಿದೆ. ಅವಿರತ ಸಂಸ್ಥೆ ಸುಮಾರು 15 ವರ್ಷಗಳಿಂದ ನಿರಂತರ ಸೇವೆ ಮಾಡುತ್ತಿದೆ. ಈ ಒಂದು ಸೇವೆಗೆ ಸಹಕರಿಸಿದ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಿದರು. ಈ ಸಂದರ್ಭದಲ್ಲಿ ಡಾ ಶಾಲಿನಿ, ನಿವೃತ್ತ ಶಿಕ್ಷಕ ಸಿ ಲಕ್ಷ್ಮಪ್ಪ, ಪುನೀತ್, ಯುವ ಸಾಹಿತಿ ನಿರಂಜನ್, ಅವಿರತ ಸಂಸ್ಥೆಯ ಸದಸ್ಯ ಕಾರ್ತಿಕ್ ಹಾಜರಿದ್ದರು. ಹೆಚ್ಐಎನ್ ನ್ಯೂಸ್ ಬೇಲೂರು. ಇಲ್ಲ ಮಾಡಿಲ್ಲ, ಮೊದಲಿಗೆ ನಮ್ಮ ಕುಟುಂಬದವರಿಂದ ನಾವು ಅಮ್ಮನ ಬ್ಯಾಡರಹಳ್ಳಿ ಶಾಲೆಗೆ ಬಂದು ಮೊದಲಿಗೆ ಈ ತರ ನಾವು ಕೆಲಸ ಮಾಡಿದ ಶಾಲೆಯಲ್ಲಿ ಮಕ್ಕಳಿಗೆ ಹೆಲ್ಪ್ ಆಗಲಿ ಅಂತ ಸ್ಟಾರ್ಟ್ ಮಾಡಿದ್ದು. ಇಲ್ಲಿ ಸ್ಟಾರ್ಟ್ ಮಾಡಿದ್ ನಮ್ಗೆ ಒಳ್ಳೇದು ಆಯ್ತು ಅನ್ಸುತ್ತೆ. ನಮ್ಮ ಜೊತೆಗೆ ಸುಮಾರು ಕೈಗಳು ಸೇರಿಕೊಂಡು ಈಗ ಒಂದು ಶಾಲೆ 9 ಶಾಲೆಗೆ ನಾವು ಇದೇ ತರ ಪುಸ್ತಕಗಳನ್ನ ಕೊಡೋ ಅಷ್ಟು ನಾವು ಮುಂದುವರಿಯೋಕೆ ಸಾಧ್ಯ ಆಯ್ತು. ಅವಿರತ ಸಂಸ್ಥೆ ಅನ್ನೋದು ಕಳೆದ 15 ವರ್ಷದಿಂದ ಯಾವ ಯಾವ ತಳಹದಿಯಲ್ಲಿ ಇರುವ ಹಳ್ಳಿಗಳು, ಹಿಂದುಳಿದ ಗ್ರಾಮಗಳು, ಎಲ್ಲಿ ಹಿಂದುಳಿದ ಜನ ಇದ್ದಾರೆ ಮತ್ತೆ ಎಲ್ಲಿಗೆ ವಿದ್ಯೆಯ ಅವಶ್ಯಕತೆ ಇದೆ ಅಂತಹ ಶಾಲೆಗಳಿಗೆ ಪುಸ್ತಕಗಳನ್ನ, ನೋಟ್ ಪುಸ್ತಕಗಳನ್ನ ಕೊಡುವ ಒಂದು ಯೋಜನೆ ಹಾಕೊಂಡಿದ್ದಾರೆ. ಇದರಲ್ಲಿ ಎರಡು ಉದ್ದೇಶ ಇದೆ. ಸರ್ಕಾರಿ ಶಾಲೆಗಳಿಗೆ ಪಠ್ಯ ಪುಸ್ತಕಗಳನ್ನ ಸರ್ಕಾರ ಕೊಡುತ್ತೆ, ಆದ್ರೆ ನೋಟ್ ಪುಸ್ತಕಗಳು ಇರೋದಿಲ್ಲ. ಎಷ್ಟೋ ಮಕ್ಕಳಿಗೆ ನೋಟ್ ಪುಸ್ತಕಗಳನ್ನ ತಗೊಳ್ಳೋದು ಕಷ್ಟ. ನಮ್ಮ ತಂದೆ ಶಿಕ್ಷಕರಾಗಿದ್ರು, ನಾವು ನಿಮ್ಮ ವಯಸ್ಸಲ್ಲಿದ್ದಾಗ ವರ್ಷಕ್ಕೆ ಒಂದ್ಸತಿ ಪುಸ್ತಕಗಳನ್ನ ತಗೊಳ್ಳೋದಂದ್ರೆ ನಮಗೂ ಅಷ್ಟೇ ಕಷ್ಟ ಇತ್ತು. ಅವ್ರು ಕಷ್ಟಪಟ್ಟೆ ಕೊಡಿಸ್ಬೇಕಾಗಿತ್ತು. ಸರ್ಕಾರಿ ಕೆಲಸದಲ್ಲಿ ಅವಾಗ ಅಷ್ಟು ಕಷ್ಟ ಅಂದ್ರೆ ಹಳ್ಳಿ ಮಕ್ಕಳ ತಂದೆ ತಾಯಿಗೆ ಎಷ್ಟು ಕಷ್ಟ ಇರುತ್ತೆ ಅಂತ ನಮ್ಗೆ ಅರ್ಥ ಆಗುತ್ತೆ. ಅದು ಒಂದು ಉದ್ದೇಶ. ಸೊ ಮಕ್ಕಳಿಗೆ ಪಠ್ಯ ಪುಸ್ತಕಗಳು, ಸಮವಸ್ತ್ರ ಎಲ್ಲ ಸರ್ಕಾರ ಕೊಡುತ್ತೆ. ಹೀಗೆ ಯಾರಿಗೆ ಕೊಡೋಕೆ ಸಾಧ್ಯ ಇದೆ ಅವರು ನೋಟ್ ಪುಸ್ತಕಗಳನ್ನು ಕೊಟ್ಟರೆ ಮಕ್ಕಳಿಗೆ ಕಲಿಯಕ್ಕೆ ಒಂದು ಅವಕಾಶ ಆಗುತ್ತೆ. ಮತ್ತೆ ಎಷ್ಟೋ ಸರ್ಕಾರಿ ಶಾಲೆಗಳು ಮುಚ್ಚೋಗ್ತಾ ಇದೆ. ಎಲ್ಲರೂ ಕಾನ್ವೆಂಟಿಗೆ ಸೇರಿಸಿದ್ರು, ಊರಲ್ಲಿ ಒಂದು 5 ಮಕ್ಕಳಿಗಾದ್ರೂ ಸರ್ಕಾರಿ ಶಾಲೆ ಅವಶ್ಯಕತೆ ಇರುತ್ತೆ. ಶಾಲೆಗಳೇ ಉಳಿಲಿಲ್ಲ ಅಂದ್ರೆ. ವಿದ್ಯುತ್ ದರ ಏರಿಕೆ ಖಂಡಿಸಿ ಸಕಲೇಶಪುರ ತಾಲೂಕಿನ ರೆಸಾರ್ಟ್ ಹಾಗೂ ಹೋಂಸ್ಟೇ ಮಾಲೀಕರ ಸಂಘದ ವತಿಯಿಂದ ಪಟ್ಟಣದ ಚಾಮುಂಡೇಶ್ವರಿ ವಿದ್ಯುತ್ ಕಚೇರಿ ಎದುರು ಶುಕ್ರವಾರ ಪ್ರತಿಭಟನೆ ನಡೆಸಲಾಯಿತು. ಸಕಲೇಶಪುರ ತಾಲೂಕಿನಲ್ಲಿ ಪ್ರವಾಸೋದ್ಯಮ ವೇಗಗತಿಯಲ್ಲಿದ್ದು ರೆಸಾರ್ಟ್ ಹಾಗೂ ಹೋಂಸ್ಟೇಗಳು ಈ ಮೂಲಕ ಸಾವಿರಾರು ಜನರಿಗೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಕೆಲಸ ಒದಗಿಸುವ ಮೂಲಕ ನಿರುದ್ಯೋಗ ನಿವಾರಣೆಗೆ ಸಹಕಾರಿಯಾಗಿವೆ. ಇಂತಹ ಸಮಾಜಮುಖಿ ಕೆಲಸ ಮಾಡುತ್ತಿರುವ ರೆಸಾರ್ಟ್ ಹಾಗೂ ಹೋಂಸ್ಟೇಗಳ ವಿದ್ಯುತ್ ದರವನ್ನ 20-60% ಏರಿಕೆ ಮಾಡಲಾಗಿದೆ. ಇದರಿಂದ ಸಂಕಷ್ಟದಲ್ಲಿರುವ ಸಾಕಷ್ಟು ರೆಸಾರ್ಟ್ ಹಾಗೂ ಹೋಂಸ್ಟೇಗಳು ಬಾಗಿಲು ಮುಚ್ಚುವ ಸ್ಥಿತಿಗೆ ತಲುಪಿವೆ. ಉಚಿತ ವಿದ್ಯುತ್ ನೀಡುವ ಯೋಜನೆಗೆ ಹಣ ಹೊಂದಿಸಲು ಉದ್ಯಮಗಳ ಮೇಲೆ ದರ ಏರಿಕೆ ಮಾಡುವುದು ಸರಿಯಲ್ಲ. ಇದರಿಂದಾಗಿ ಸಣ್ಣ ಮಧ್ಯಮ ಗಾತ್ರದ ಉದ್ಯಮಗಳು ಬಾಗಿಲು ಮುಚ್ಚುವಂತಾಗುತ್ತಿದೆ. ಆದ್ದರಿಂದ ಪರಿಷ್ಕರಣೆಗೊಂಡಿರುವ ವಿದ್ಯುತ್ ಬಿಲ್ಲನ್ನು ಯಾವುದೇ ಕಾರಣಕ್ಕೂ ನಾವು ಪಾವತಿಸುವುದಿಲ್ಲ ಎಂದು ಒತ್ತಾಯಿಸಿದ ಪ್ರತಿಭಟನಾಕಾರರು ಸಹಾಯ ಕಾರ್ಯಪಾಲಕ ಅಭಿಯಂತರ ರವಿಯವರಿಗೆ ಮನವಿ ಸಲ್ಲಿಸಿದರು. ಪ್ರತಿಭಟನೆ ನೇತೃತ್ವವನ್ನು ಸಂಘದ ಅಧ್ಯಕ್ಷ ಮಾಸ್ತರೆ ಲೋಕೇಶ್, ಉಪಾಧ್ಯಕ್ಷ ಸತೀಶ್, ಕಾರ್ಯದರ್ಶಿ ಹರೀಶ್, ರವಿಶಂಕರ್, ಕೇಶವ, ವಿನಯ್ ಕುಮಾರ್ ಮುಂತಾದವರು ಉಪಸ್ಥಿತರಿದ್ದರು. ಹೆಚ್ಐಎನ್ ನ್ಯೂಸ್ ಸಕಲೇಶಪುರ. ರೆಸಾರ್ಟ್ ಓನರ್ ಅಸೋಸಿಯೇಷನ್, ಹೋಮ್ಸ್ಟೇ ಓನರ್ ಅಸೋಸಿಯೇಷನ್, ಹೋಟೆಲ್ ಸಂಘದ ವತಿಯಿಂದ ಮತ್ತು ಎಲ್ಲ ಕೈಗಾರಿಕೋದ್ಯಮಿಗಳು ಸೇರಿ ಸಕಲೇಶಪುರದಲ್ಲಿ ಸಾಂಕೇತಿಕವಾಗಿ ಕೆಇಬಿ ಡಿಪಾರ್ಟ್ಮೆಂಟ್ ಆಫೀಸ್ ಎದುರಿಗೆ ಸಾಂಕೇತಿಕವಾದ ಒಂದು ಧರಣಿ ಹಮ್ಮಿಕೊಂಡಿದ್ವಿ. ಕಾರಣ ಏನು ಅಂದ್ರೆ, ಸರ್ಕಾರದವರು ಏಕಾಏಕಿ 30-50% ಕೆಇಬಿ ದರನ ಹೆಚ್ಚಳ ಮಾಡಿದ್ದಾರೆ. ಇದು ನಮಗೆ ತುಂಬಲಾರದ ನಷ್ಟ ಆಗುತ್ತೆ. ಕಾರಣ ಏನಂದ್ರೆ, ನಾವೆಲ್ಲರೂ ಕೂಡ ಚಿಕ್ಕ ಚಿಕ್ಕ ಉದ್ಯಮಗಳನ್ನು ಹೊಂದಿದ್ದೀವಿ. ಈ ದರ ಏರಿಕೆಯಿಂದ ನಾವು ಮುಂಚೆನೆ ಕೂಡ, ನಮ್ಮ ಈ ಸಕಲೇಶಪುರ ಈಗ ತಾನೇ ಟೂರಿಸಂ ಇದಕ್ಕೋಸ್ಕರ ಬೆಳವಣಿಗೆ ಸಾಗ್ತಾ ಇದೆ. ಇವರಿಗೆ ಟೂರಿಸಂ ಡಿಪಾರ್ಟ್ಮೆಂಟ್ ಬೆಳೆಸಬೇಕು ಅನ್ನೋ ಆಸಕ್ತಿ ಇದ್ದು, ಉದ್ಯಮನ ಬೆಳೆಸಬೇಕು ಅಂತ ಆಸಕ್ತಿ ಇದ್ರೆ, ಮೂಲ ಪವರ್ ಅದ ಏನು ವಿದ್ಯುಚ್ಛಕ್ತಿ ಅನ್ನೋದಲ್ಲ, ಆ ದರನ ಮಾಮೂಲಿ ಏನಿತ್ತು ಆ ದರಕ್ಕೆ ನಿಲ್ಲಿಸಿ ನಮ್ಮನ್ನೆಲ್ಲ ಈ ಇದರಿಂದ ಉಳಿಸ್ಬೇಕು ಅಂತ ಬೇಡ್ಕೊಳ್ತೇವೆ. ಮತ್ತೆ ಇವತ್ತು ರೆಸಾರ್ಟ್ ಕೈಗಾರಿಕೋದ್ಯಮಿಗಳು ಹಾಗೂ ಹೋಟೆಲ್ ಮಾಲೀಕರ ಸಂಘದ ವತಿಯಿಂದ ಚಳುವಳಿಯನ್ನು ಇದು ಮಾಡಿದ್ದೀವಿ. ಕಾರಣ ಅಂದರೆ, ನಮಗೆ ಕರೆಂಟ್ ಚಾರ್ಜ್ ವಿದ್ಯುತ್ ಶಕ್ತಿ ಬಿಲ್ಲನ್ನು ದುಪ್ಪಟ್ಟಿಗಿಂತಲೂ ಜಾಸ್ತಿ. ಉದಾಹರಣೆಗೆ ಹೇಳಬೇಕು ಅಂದರೆ, 1 KV ಇದಕ್ಕೆ 80 ರೂಪಾಯಿ ಇತ್ತು, ಈವಾಗ 200 ರೂಪಾಯಿ ಆಗಿದೆ. ಅದು 2.5 ಜಾಸ್ತಿ ಆದಂಗೆ ಆಗುತ್ತೆ ಅಲ್ಲಿಗೆ. ಅದರಿಂದ ಅದನ್ನ ಹಿಂದೆ ಏನಿತ್ತು ಆ ಬಿಲ್ಲನ್ನು ಕಟ್ಟಕ್ಕೆ ನಾವು ತಯಾರಿದ್ದೀವಿ. ಈಗ
ಸರಿಯಾದ ಸಮಯಕ್ಕೆ ಮಳೆ ಬಾರದೆ ನಷ್ಟ ಹೊಂದಿರುವ ರೈತರ ನೆರವಿಗೆ ಜಿಲ್ಲಾಡಳಿತ ಬಂದು ಸಹಾಯ ಮಾಡುವಂತೆ ನಗರದ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಮೌನ ಪ್ರತಿಭಟನೆ ನಡೆಸಿ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಂ ರಾಜಣ್ಣ ಮತ್ತು ಜಿಲ್ಲಾಧಿಕಾರಿ ಎಂಎಸ್ ಅರ್ಚನಾ ಅವರಿಗೆ ಮನವಿಯನ್ನು ಸಲ್ಲಿಸಿದರು. ಹಾಸನ ಜಿಲ್ಲೆಯಲ್ಲಿ ಈಗಾಗಲೇ ಚಟುವಟಿಕೆಗಳು ಪ್ರಾರಂಭವಾಗಿದ್ದು ರೈತರು ತಿಂಗಳಿನಿಂದ ರೈತರ ಕೃಷಿ ಕಾರ್ಯವನ್ನು ಶೇಕಡಾ 50ರಷ್ಟು ಬಿತ್ತನೆ ಮಾಡಿರುತ್ತಾರೆ. ಕಾಲಕ್ಕೆ ಬರಬೇಕಿದ್ದ ಮಳೆ ಬರದಿದ್ದ ಕಾರಣ ಬಿತ್ತನೆ ಮಾಡಿದ ಬೀಜ ಸಾಲ ಮಾಡಿ ತಂದ ಗೊಬ್ಬರ ಟ್ರ್ಯಾಕ್ಟರ್ ಭೂಮಿ ಉಳುಮೆ ಬೀಜ ಮೊಳಕೆಯಾಗಿ ಹುಟ್ಟದೆ ಮಳೆ ಇಲ್ಲದೆ ಸುಟ್ಟು ಹೋಗಿದೆ. ಇದರಿಂದ ರೈತರು ಕಂಗಾಲಾಗಿ ಹೋಗಿದ್ದಾರೆ. ರೈತರ ನೆರವಿಗೆ ಬರಬೇಕಾದ ಜಿಲ್ಲಾಡಳಿತ ರೈತರ ನೆರವಿಗೆ ಬಂದಿಲ್ಲ. ಜಿಲ್ಲಾಡಳಿತದಿಂದ ಇದುವರೆಗೂ ಯಾವುದೇ ಅಧಿಕಾರಿಗಳಾಗಲಿ ಬಂದು ರೈತರ ಕಷ್ಟದ ಬಗ್ಗೆ ರೈತರ ವರದಿಯನ್ನ ನೀಡಿಲ್ಲ. ರೈತರ ಕಷ್ಟ ಕೇಳುವವರಿಲ್ಲ ಎಂದು ತಮ್ಮ ಅಳಲನ್ನ ತೋಡಿಕೊಂಡರು. ಕೇಂದ್ರ ಸರ್ಕಾರ ನೀಡುವ ಎಂಎಸ್ಡಿ ದರ ಜೊತೆಗೆ ರಾಜ್ಯ ಸರ್ಕಾರವು ಒಂದು ಕ್ವಿಂಟಾಲ್ಗೆ 1,000ದಂತೆ ಹೆಚ್ಚುವರಿ ನೀಡಿ ರೈತರಿಂದ ಖರೀದಿ ಮಾಡುವ ಭರವಸೆ ನೀಡಿ ಹಾಗೂ ಈಗಾಗಲೇ ನಷ್ಟವಾಗಿರುವ ರೈತರ ಜಮೀನಿಗೆ ಭೇಟಿ ನೀಡಿ ಪರಿಶೀಲಿಸಿ ಬೆಳೆ ನಾಶವಾಗಿರುವ ರೈತರಿಗೆ ಜಿಲ್ಲಾಡಳಿತದ ವತಿಯಿಂದ 1 ಎಕರೆಗೆ ಕನಿಷ್ಠ 20,000 ರೂಪಾಯಿಗಳನ್ನು ನೀಡಿ ರೈತರಿಗೆ ಪುನಃ ಬೆಳೆ ಬೆಳೆಯಲು ಉಚಿತವಾಗಿ ಗೊಬ್ಬರ ಮತ್ತು ಬಿತ್ತನೆ ಬೀಜ ನೀಡಬೇಕಾಗಿ ಮನವಿ ಮಾಡಿದರು. ರೈತರಿಗೆ ಸಹಾಯಧನವನ್ನು ಪಡೆಯಲು ಸಂಬಂಧಪಟ್ಟ ದಾಖಲಾತಿ ಪಹಣಿ ನೀಡಬೇಕಾದದ್ದು ಜಿಲ್ಲಾಡಳಿತದ ಜವಾಬ್ದಾರಿಯಾಗಿರುತ್ತದೆ. ಆದರೆ ರೈತರು ಸಾಗುವಳಿ ಚೀಟಿ ತೆಗೆದುಕೊಂಡು 20 ವರ್ಷವಾಗಿದ್ದರೂ ಪಹಣಿ ನೀಡದೆ ರೈತರಿಗೆ ತುಂಬಾ ತೊಂದರೆಯಾಗಿ ಸಾಲ ಸೌಲಭ್ಯವಿಲ್ಲದೆ ರೈತರು ಕಂಗಾಲಾಗಿದ್ದಾರೆ. ಕೂಡಲೇ ರೈತರು ಮತ್ತು ಅಧಿಕಾರಿಗಳ ಸಭೆ ಕರೆದು ಇದರ ಬಗ್ಗೆ ಚರ್ಚಿಸಿ ನ್ಯಾಯ ದೊರಕಿಸಿಕೊಡಬೇಕಾಗಿ ಮನವಿ ಮಾಡಿದರು. ಪ್ರತಿಭಟನೆಯಲ್ಲಿ ಜಿಲ್ಲಾ ರೈತ ಸಂಘದ ಅಧ್ಯಕ್ಷ ಕಣಗಾಲ್ ಮೂರ್ತಿ, ಆಲೂರು ತಾಲೂಕು ಅಧ್ಯಕ್ಷ ಎಂಕೆ ಮಲ್ಲೇಶ್, ರೈತ ಸಂಘದ ಮುಖಂಡ ವೆಂಕಟರಾಮು, ಜಿಲ್ಲಾ ಕಾರ್ಯದರ್ಶಿ ಲಕ್ಷ್ಮಣ್, ಹಾಸನ ತಾಲೂಕು ಅಧ್ಯಕ್ಷ ಮಂಜುನಾಥ್, ಮಹಾಲಿಂಗಯ್ಯ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರಮೇಶ್ ಉಪಸ್ಥಿತರಿದ್ದರು. ಎಚ್ಸಿಎನ್ ನ್ಯೂಸ್ ಹಾಸನ. ಎಚ್ಸಿಎನ್ ನ್ಯೂಸ್ನಲ್ಲಿಗ ಒಂದು ಪುಟ್ಟ ಬ್ರೇಕ್. ಯತೀಂದ್ರ ಪ್ಯಾರಾಮೆಡಿಕಲ್ ಕಾಲೇಜ್, ಹೇಮಾವತಿ ನಗರ, ಹಾಸನ. ನಮ್ಮಲ್ಲಿ ಹೆಲ್ತ್ ಇನ್ಸ್ಪೆಕ್ಟರ್, ಲ್ಯಾಬ್ ಟೆಕ್ನಿಷಿಯನ್, ಕಣ್ಣಿನ ಟೆಕ್ನಿಷಿಯನ್ ಡಿಪ್ಲೊಮಾ ಕೋರ್ಸ್ಗಳಿವೆ. 2023-24 ಸಾಲಿಗೆ ದಾಖಲಾತಿ ಪ್ರಾರಂಭವಾಗಿದೆ. ಯತೀಂದ್ರ ಪ್ಯಾರಾಮೆಡಿಕಲ್ ಕಾಲೇಜ್, ಹೇಮಾವತಿ ನಗರ, ಹಾಸನ. ರಾಜೀವ್ ಕಾಲೇಜ್ ಆಫ್ ಫಾರ್ಮಸಿ. ಪಿಯುಸಿ ನಂತರ ಫಾರ್ಮಸಿ ಪದವಿ ಮಾಡಿ ಉತ್ತಮ ಜೀವನವನ್ನು ರೂಪಿಸಿಕೊಳ್ಳಲು ರಾಜೀವ್ ಕಾಲೇಜ್ ಆಫ್ ಫಾರ್ಮಸಿಯಲ್ಲಿ ಸದಾವಕಾಶ. 4 ವರ್ಷದ ಬ್ಯಾಚುಲರ್ ಆಫ್ ಫಾರ್ಮಸಿ. 2023-24 ಶೈಕ್ಷಣಿಕ ಸಾಲಿಗೆ ದಾಖಲಾತಿ ಪ್ರಾರಂಭವಾಗಿದೆ. ರಾಜೀವ್ ಕಾಲೇಜ್ ಆಫ್ ಫಾರ್ಮಸಿ, ಬಿಎಂ ಬೈಪಾಸ್ ರಸ್ತೆ, ಹಾಸನ. ಬ್ರೇಕ್ನ ನಂತರ ಹೆಚ್ಸಿಎನ್ ನ್ಯೂಸ್ಗೆ ಸ್ವಾಗತ. ಆಲೂರು ಸಕಲೇಶ್ಪುರ ವಿಧಾನಸಭಾ ಕ್ಷೇತ್ರದ ತಾಲೂಕು ಪಂಚಾಯಿತಿ ಕಟ್ಟಡದಲ್ಲಿ ಶಾಸಕರ ಅಧಿಕೃತ ಕೆಲಸ ಕಾರ್ಯಗಳ ನೂತನ ಕಚೇರಿ ಪೂಜಾ ಕೈಂಕರ್ಯಗಳೊಂದಿಗೆ ನೆರವೇರಿತು. ಸಾರ್ವಜನಿಕರು, ಬಿಜೆಪಿ ಪ್ರಮುಖರು, ಕಾರ್ಯಕರ್ತರು ಹಾಗೂ ಹಿತೈಷಿಗಳೊಂದಿಗೆ ಶಾಸಕ ಸಿಮೆಂಟ್ ಮಂಜು ಕಚೇರಿಯನ್ನು ಉದ್ಘಾಟಿಸಿದರು. ಶಾಸಕರ ಕಚೇರಿ ಉದ್ಘಾಟಿಸಿ ಮಾತನಾಡಿ, ತಾಲೂಕಿನ ಜನರ ಸಮಸ್ಯೆ ಆಲಿಸಲು ಹಾಗೂ ಕ್ಷೇತ್ರದ ಅಭಿವೃದ್ಧಿಯ ಬಗ್ಗೆ ಗಮನಹರಿಸಿ ಜನಸಂಪರ್ಕಕ್ಕೆ ಅನುಕೂಲವಾಗುವಂತೆ ಕಚೇರಿ ಸಜ್ಜುಗೊಳಿಸಲಾಗಿದೆ. ಸಾಮಾನ್ಯ ಕಾರ್ಯಕರ್ತನಾದ ನನ್ನನ್ನು ಪಕ್ಷ ಅವಕಾಶ ನೀಡಿ ಶಾಸಕರನ್ನಾಗಿ ಮಾಡಿದೆ. ಆಲೂರು ಸಕಲೇಶ್ಪುರ ಕಟ್ಟಾಯ ಕ್ಷೇತ್ರದಲ್ಲಿ ಸಾಕಷ್ಟು ಸಮಸ್ಯೆಗಳಿವೆ. ಹೀಗಾಗಿ ನಾವೆಲ್ಲರೂ ಪಕ್ಷದ ಅಡಿಯಲ್ಲಿ ಬೂತ್ ಮಟ್ಟದ ಸಮಿತಿಯಿಂದ ಹಿಡಿದು ಶಾಸಕರ ಕಚೇರಿವರೆಗೆ ಪ್ರತಿಯೊಂದು ಅಭಿವೃದ್ಧಿ ವಿಷಯಗಳನ್ನು ತಲುಪಿಸುವ ಪಾರದರ್ಶಕ ವ್ಯವಸ್ಥೆ ನಮ್ಮಿಂದಾಗಬೇಕಿದೆ. ನನಗೆ ಜನರ ಹಾಗೂ ಕ್ಷೇತ್ರದ ಅಭಿವೃದ್ಧಿ ಮುಖ್ಯವಾಗಿದ್ದು, ಆಲೂರು ಸಕಲೇಶ್ಪುರ ಕ್ಷೇತ್ರವನ್ನು
ಸುಂದರ ಕ್ಷೇತ್ರವನ್ನಾಗಿ ಮಾಡುವ ಕನಸು ನನ್ನದಾಗಿದ್ದು, ಸರ್ಕಾರ ನಮ್ಮದಲ್ಲದಿದ್ರೂ ಕೂಡ ಈಗಾಗಲೇ ಸರ್ಕಾರದ ಹಲವು ಮಂತ್ರಿಗಳನ್ನ ಭೇಟಿ ಮಾಡಿ ಕ್ಷೇತ್ರದ ಸಮಸ್ಯೆ ಬಗ್ಗೆ ಮನವರಿಕೆ ಮಾಡಿಕೊಳ್ಳುವ ಪ್ರಯತ್ನ ಮಾಡಲಾಗಿದೆ. ಕೆಲವು ಸಚಿವರು ಸ್ಪಂದಿಸಿದ್ದಾರೆ. ಅಭಿವೃದ್ಧಿ ಕಾರ್ಯಗಳಲ್ಲಿ ಯಾವುದೇ ರಾಜಕೀಯ ಮಾಡುವುದಿಲ್ಲ ಎನ್ನುವುದು ನನ್ನ ನಂಬಿಕೆಯಾಗಿದ್ದು, ಕ್ಷೇತ್ರದ ಹಿತದೃಷ್ಟಿಯಿಂದ ಪಕ್ಷದ ಹಿರಿಯ ಮುಖಂಡರ ಸಹಕಾರದಿಂದ ಕೇಂದ್ರ ಸರ್ಕಾರ ಸಂಬಂಧಪಟ್ಟ ಮಂತ್ರಿಗಳನ್ನ ಭೇಟಿ ಮಾಡಿ ಅಭಿವೃದ್ಧಿಗೆ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ. ಜನಸಾಮಾನ್ಯರು ಹಾಗೂ ಎಲ್ಲಾ ಇಲಾಖೆ ಅಧಿಕಾರಿಗಳು ನಮ್ಮ ಜೊತೆ ಕೈಜೋಡಿಸಬೇಕೆಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಪ್ರೀತಂಗೌಡ ಅವರ ಅಭಿಮಾನಿಗಳಿಂದ ಶಾಸಕ ಸಿಮೆಂಟ್ ಮಂಜು ಅವರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಡಾ ನಾರಾಯಣಸ್ವಾಮಿ, ತಾಲೂಕು ಬಿಜೆಪಿ ಅಧ್ಯಕ್ಷ ನಾಗರಾಜ್ ಹುಲ್ಲಹಳ್ಳಿ, ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷ ಪೂವಯ್ಯ, ಬಿಜೆಪಿ ಹಿರಿಯ ಮುಖಂಡ ಲೋಕೇಶ್ ಕಣಗಾಲ್, ಎಎಚ್ ರಮೇಶ್, ಅಜಿತ್ ಚಿಕ್ಕಕಣಗಾಲ್, ಲಿಖಿತ್ ಹೇಮಂತ್, ನಟರಾಜ್ ಸೋಂಪುರ, ಹನುಮಂತೇಗೌಡ ಹಾಜರಿದ್ದರು. ಎಚ್ಐಎನ್ ನ್ಯೂಸ್, ಆಲೂರು. ನಂಬಿಕೆಗೆ ಯಾವುದೇ ರೀತಿ ಚ್ಯುತಿ ಬರದ ರೀತಿಯಲ್ಲಿ ಪ್ರಾಮಾಣಿಕವಾಗಿ ಈ ಕ್ಷೇತ್ರದ ಜನತೆಗೋಸ್ಕರ ದುಡಿತೀನಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಹಾಗೇ ಈ ಗೆಲುವಿಗೆ ಕಾರಣಕರ್ತರಾಗಿರ್ತಕ್ಕಂಥ ನಮ್ಮ ಪಕ್ಷದ ಎಲ್ಲ ಮುಖಂಡರಿರ್ಬೋದು, ರಾಷ್ಟ್ರೀಯ ಮುಖಂಡರಿರ್ಬೋದು, ರಾಜ್ಯ ಮುಖಂಡರಿರ್ಬೋದು, ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತ ಬಂಧುಗಳಿಗೆ ಹೃತ್ಪೂರ್ವಕವಾದ ಧನ್ಯವಾದವನ್ನು ಹೇಳ್ತೇನೆ. ಖಂಡಿತವಾಗ್ಲೂ ಕೂಡ ಆಲೂರು ಮತ್ತು ಕಟ್ಟಾಯ ಭಾಗದಲ್ಲಿ, ಸಕಲೇಶ್ಪುರದಲ್ಲೂ ಕೂಡ ಹಲವಾರು ಸಮಸ್ಯೆಗಳಿದ್ದಾವೆ. ನನಗೆ ಇರ್ತಕ್ಕಂಥ ಅವಧಿಯ ಒಳಗಡೆ ಸರ್ಕಾರ ನಮ್ಮದಿಲ್ಲ, ಆದರೂ ಕೂಡ ಯಾವುದೇ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರದ ಮಟ್ಟದಲ್ಲಿ ಎಲ್ಲ ಸಚಿವರ ಜೊತೆಗೆ ಆಲ್ರೆಡಿ ನಾನು ಭೇಟಿಯನ್ನು ಮಾಡಿ ಮಾತುಕತೆಯನ್ನು ನಡೆಸ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ಇನ್ನೂ ಹಲವಾರು ಸಚಿವರುಗಳನ್ನ ಭೇಟಿ ಮಾಡಿ ನಮ್ಮ ಸಕಲೇಶ್ಪುರ ಆಲೂರು ಕಟ್ಟಾಯ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿಗೆ ತಮ್ಮಗಳ ಸಂಪೂರ್ಣ ಸಹಕಾರ ಬೇಕು ಅಂತಕ್ಕಂಥ ವಿಚಾರವನ್ನು ನಾನು ಅವ್ರ ಮುಂದೆ ಮಂಡನೆಯನ್ನು ಮಾಡಿದ್ದೀನಿ. ಅವರು ಕೂಡ ಉತ್ತಮ ರೀತಿಯಲ್ಲಿ ಸ್ಪಂದನೆಯನ್ನು ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಕೇಂದ್ರ ಸರ್ಕಾರದ ಅವರ ನೆರವನ್ನು ಕೂಡ ತಗೊಂಡು ಖಂಡಿತವಾಗಿಯೂ ಕೂಡ ಈ ಕ್ಷೇತ್ರದ ಅಭಿವೃದ್ಧಿಗೋಸ್ಕರ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೀನಿ. ನನ್ನ ಗೆಲುವಿಗೆ ಕಾರಣಕರ್ತರಾದ ಇನ್ನೊಬ್ಬರು ನಾಯಕರಾದಂಥ ಸನ್ಮಾನ್ಯ ಪ್ರೀತಮ್ ಜಯಗೌಡರನ್ನು ಕೂಡ ಈ ಸಂದರ್ಭದಲ್ಲಿ ನೆನೆಸ್ಕೋತೀನಿ. ಅವ್ರದ್ದು ಒಂದು ಸೋಲಾಗಬಾರ್ದಾಯಿತು, ಏನೋ ಆಕಸ್ಮಿಕ ಅವ್ರದ್ದು ಕೂಡ ಸೋಲಾಗಿದೆ. ಮುಂದಿನ ದಿನಗಳಲ್ಲಿ ಅವ್ರಿಗೂ ಕೂಡ ವಹಿಸ್ಗಳಿದೆ. 2028 ಚುನಾವಣೆಯಲ್ಲಿ ಅವರು ಕೂಡ ಮತ್ತೊಮ್ಮೆ ಗೆದ್ದು ಬರ್ತಾರೆ. ಅಲ್ಲಿ ಜನಗಳು ಅತಿ ಹೆಚ್ಚು ಮತವನ್ನು ಓದಿಸೋದಕ್ಕಿಂತ ಅವರಿಗೆ ಅತಿ ಹೆಚ್ಚು ಮತ 14,000 ಮತ. ಮುಂಬರುವ ಮಾರ್ಚ್ ತಿಂಗಳಿನ ಒಳಗೆ ರಾಷ್ಟೀಯ ಹೆದ್ದಾರಿ NH-75 ಕಾಮಗಾರಿ ಪೂರ್ಣಗೊಳಿಸುವಂತೆ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಸೂಚನೆ ನೀಡಿದ್ದಾರೆ. ಹಾಸನ ಜಿಲ್ಲೆಯ ಸಕಲೇಶ್ಪುರ ತಾಲೂಕಿನಲ್ಲಿ ನಡೆಯುತ್ತಿರುವ ಶಿರಾಡಿ ಘಾಟ್ ರಾಷ್ಟೀಯ ಹೆದ್ದಾರಿ NH-75 ಕಾಮಗಾರಿ ಪರಿಶೀಲಿಸಿದ ಸಚಿವರು, ಅಧಿಕಾರಿಗಳು ಗುತ್ತಿಗೆದಾರರಿಗೆ ಹಲವು ಸಲಹೆ ಸೂಚನೆ ನೀಡಿದರು. ಹಾಸನದಿಂದ ಸಕಲೇಶ್ಪುರ ಬೈಪಾಸ್ವರೆಗೆ ನವೆಂಬರ್ 1 ಒಳಗೆ ಕಾಮಗಾರಿ ಮುಗಿಸಬೇಕು. ಸಂಪೂರ್ಣ ಕಾಮಗಾರಿ 2024 ಮಾರ್ಚ್ವರೆಗೆ ಮುಕ್ತಾಯ ಮಾಡಬೇಕು. ಪ್ರತಿ ತಿಂಗಳು ಗುರಿ ನಿಗದಿಪಡಿಸಿ ಪ್ರಗತಿ ಪರಿಶೀಲನೆ ಮೇಲ್ವಿಚಾರಣೆ ಮಾಡಲಾಗುವುದೆಂದು ಸಚಿವರು ಹೇಳಿದರು. ದೋಣಿಗಲ್ ಬಳಿ ಕಳೆದ ಹಲವು ವರ್ಷಗಳಿಂದಲೂ ಸಮಸ್ಯಾತ್ಮಕವಾಗಿರುವ ಸ್ಥಳ ಪರಿಶೀಲಿಸಿದ ಸಚಿವರು, ಆದಷ್ಟು ಶೀಘ್ರವಾಗಿ ಸಮಸ್ಯೆಗೆ ಶಾಶ್ವತ ಪರಿಹಾರ ಮಾಡುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದರು. ಇದೇ ವೇಳೆ ರಸ್ತೆ ಕಾಮಗಾರಿಯಿಂದ ಭೂಕುಸಿತ ಉಂಟಾಗಿ ಜಮೀನು ಕಳೆದುಕೊಂಡ ರೈತರ ಭೂಮಾಲೀಕರ ಅಹವಾಲು ಆಲಿಸಿದ ಸಚಿವರು, ಪರಿಹಾರ ದೊರಕಿಸಿಕೊಡುವ ಭರವಸೆ ನೀಡಿದರು. ಸಕಲೇಶ್ಪುರದಿಂದ ಗುಂಡ್ಯದವರೆಗೆ ರಸ್ತೆ ಕಾಮಗಾರಿ ಪರಿಶೀಲಿಸಿದ ಅವರು, ಕಾಲಮಿತಿಯೊಳಗೆ ಗುಣಮಟ್ಟದೊಂದಿಗೆ ಕಾಮಗಾರಿ ನಿರ್ವಹಣೆ ಮಾಡುವಂತೆ ಸೂಚನೆ ನೀಡಿದರು. ಇದೇ ವೇಳೆ ಸುದ್ದಿಗಾರರಿಗೆ ಪ್ರತಿಕ್ರಿಯೆ ನೀಡಿದ ಸಚಿವ ಸತೀಶ್ ಜಾರಕಿಹೊಳಿ, ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರ ನಿರ್ಲಕ್ಷ್ಯ ಹಾಗೂ ತಾಂತ್ರಿಕ ತೊಂದರೆಯಿಂದ ಕಾಮಗಾರಿ ತಡವಾಗುತ್ತಿದೆ. ರಾಜ್ಯದಲ್ಲಿ ಬಹಳ ದಿನಗಳಿಂದ ನೆನೆಗುದಿಗೆ ಬಿದ್ದಿರುವ ಯೋಜನೆಗಳಲ್ಲಿ ಇದು ಒಂದು ಎಂದರು. 2017 ಕಾಮಗಾರಿ ನಡೆಯುತ್ತಿದ್ದು 2-3 ವರ್ಷದ ಹಿಂದೆಯೇ ಕಾಮಗಾರಿ ಮುಗಿಯಬೇಕಿತ್ತೆಂದು ಹೇಳಿದರು. ಮಳೆಗಾಲದಲ್ಲಿ ಭೂಕುಸಿತ ತಡೆಗೆ ಅಗತ್ಯವಿರುವ ಕಡೆ ಕಡ್ಡಾಯವಾಗಿ ತಡೆಗೋಡೆ ನಿರ್ಮಾಣಕ್ಕೆ ಸೂಚನೆ ನೀಡಲಾಗಿದೆ ಎಂದರು. ತಾವು ಲೋಕೋಪಯೋಗಿ ಸಚಿವರಾದ ನಂತರ ಅಧಿಕಾರಿಗಳ ಸಭೆ ನಡೆಸಿದಾಗ ಶಿರಾಡಿ ಘಾಟ್ ಸಮಸ್ಯೆ ತೀವ್ರತೆ ಗಮನಕ್ಕೆ ಬಂದಿದ್ದು, ಸ್ಥಳ ಪರಿಶೀಲನೆ ನಡೆಸಿ ಪರಿಹಾರ ಕ್ರಮಗಳ ನಿರ್ಧಾರಕ್ಕೆ ಆಗಮಿಸಿರುವುದಾಗಿ ಹೇಳಿದರು. ನಮ್ಮ ಸರ್ಕಾರ ಇದನ್ನ ಸಮರ್ಥವಾಗಿ ನಿಭಾಯಿಸಲಿದೆ ಎಂದರು. ಎಚ್ಐಎನ್ ನ್ಯೂಸ್, ಸಕಲೇಶ್ಪುರ. ಏಳು ವರ್ಷಗಳಿಂದ ಇದೊಂದು ಕಾಮಗಾರಿ 17 ನಡೀತಾ ಇದೆ. ಇದು ಹೆಚ್ಚು ಕಮ್ಮಿ 2-3 ವರ್ಷದಿಂದ ಮುಗಿಸಬೇಕಾಗ್ತದೆ. ತಾಂತ್ರಿಕ ತೊಂದರೆಯಿಂದ ಪೂರ್ಣಗೊಳಿಸಲಿಕ್ಕಾಗಿಲ್ಲ. ನಾನು ಮಂತ್ರಿ ಆದಮೇಲೆ ಬೆಂಗಳೂರಿನ ಸಭೆ ಮಾಡಿದಾಗ ಈ ಥರ ಸಮಸ್ಯೆ ಗಮನಕ್ಕೆ ಬಂದಿದ್ದೆ. ನಾನು ಬರ್ತೀನಿ, ನೋಡ್ತೀನಿ ಏನು ಸಮಸ್ಯೆ ಇದೆ, ಅಲ್ಲೇ ಸ್ಥಳದಲ್ಲಿ ಪರಿಹಾರ ಮಾಡುವಂತ ಹೇಳ್ಕೊಳ್ಳಿಕ್ಕೆ ಬಂದೇನೆ. ಮಾಡಿ ನೋಡಿದ್ದೀವಿ, ಭಾಳಷ್ಟು ನೋಡಬೇಕಾಗಿದೆ. ನೋಡಿದಲ್ಲಿ ಈಗಾಗಲೇ ಈಗಾಗಲೇ ಹಾಸನ್ನಿಂದ ಬಾಟೇನಿದೆ ಸಕಲೇಶ್ಪುರ ತಾಲೂಕು
ಬೈಪಾಸ್ವರೆಗೆ. ಸೊ ನಮಗೆ ಅವರು 1 ನವೆಂಬರ್ಗೆ. ಹೆಚ್ಸಿಎನ್ ನ್ಯೂಸ್ನಲ್ಲೀಗ ಒಂದು ಪುಟ್ಟ ಬ್ರೇಕ್. ಹಾಸನ್ ಪಬ್ಲಿಕ್ ಪದವಿ ಪೂರ್ವ ಕಾಲೇಜು, ಅರಳಿಕಟ್ಟೆ ಸರ್ಕಲ್, ಸಾಲಗಾಮೆ ರಸ್ತೆ, ಹಾಸನ್. ಹಾಸನದ ಹೃದಯ ಭಾಗದಲ್ಲಿರುವ ಹಾಸನ್ ಪಬ್ಲಿಕ್ ಪದವಿ ಪೂರ್ವ ಕಾಲೇಜು ಉತ್ತಮ ಪರಿಸರದಲ್ಲಿದೆ. 2023-24 ಸಾಲಿಗೆ ದಾಖಲಾತಿ ಪ್ರಾರಂಭವಾಗಿದೆ. ದಾಖಲಾತಿಗಾಗಿ ಸಂಪರ್ಕಿಸಿ ಹಾಸನ್ ಪಬ್ಲಿಕ್ ಪದವಿ ಪೂರ್ವ ಕಾಲೇಜು, ಅರಳಿಕಟ್ಟೆ ಸರ್ಕಲ್, ಸಾಲಗಾಮೆ ರಸ್ತೆ, ಹಾಸನ್. ಕರ್ಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಶಂಕರಮಠ ರಸ್ತೆ, ಕೆಆರ್ಪುರಂ, ಹಾಸನ. ಹಾಸನ ನಗರದ ಕೆಆರ್ಪುರಂನಲ್ಲಿ ನೂತನವಾಗಿ ಪ್ರಾರಂಭವಾಗಿರುವ ಕರ್ಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು ECG, ಅಲ್ಟ್ರಾಸೌಂಡ್, ಎಕ್ಸ್ರೇ, ಸಿಟಿ ಸ್ಕ್ಯಾನ್, MRI, ಪ್ರಯೋಗಾಲಯ ಪರೀಕ್ಷೆ ಒಂದೇ ಸೂರಿನಡಿ ಲಭ್ಯವಿದೆ. ನಿಮ್ಮ ಯಾವುದೇ ರೀತಿಯ ಆರೋಗ್ಯಕ್ಕೆ ಸಂಬಂಧಿಸಿದ ಸಮಸ್ಯೆಗಳಿಗೆ ಚಿಕಿತ್ಸೆ ಪಡೆದುಕೊಳ್ಳಲು ಭೇಟಿ ನೀಡಿ ಕರ್ಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಶಂಕರ ಮಠ ರಸ್ತೆ, ಕೆಆರ್ಪುರಂ, ಹಾಸನ. ಬ್ರೇಕ್ನ ನಂತರ ಹೆಚ್ಸಿಎ ನ್ಯೂಸ್ಗೆ ಸ್ವಾಗತ. ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಹಾಸನದಿಂದ 4 ಭಾಷೆಗಳಲ್ಲಿ ಮ್ಯೂಸಿಕಲ್ ಸೀರೀಸ್ ನಿನಗಾಗಿ ಹೆಸರಿನ ಆಲ್ಬಮ್ ಹೊರತರಲಾಗುತ್ತಿದೆ ಎಂದು ಆಲ್ಬಂನ ನಿರ್ದೇಶಕ ಮತ್ತು ಗಾಯಕ ಅಕ್ಷಯ್ ತಿಳಿಸಿದರು. ಹಾಸನದಲ್ಲಿ ಬುಧವಾರ ಮಾತನಾಡಿ ಮ್ಯೂಸಿಕ್ ಇದರ ಸಮಾರಂಭ ಶುರುವಾಗಿದ್ದು ಅಶ್ವಿನಿ ಮೀಡಿಯಾ ನೆಟ್ವರ್ಕ್ನಿಂದ ಸಾಕಷ್ಟು ಬ್ಲಾಕ್ ಬಸ್ಟರ್ ಸಿನಿಮಾಗಳನ್ನು ಕನ್ನಡಿಗರಿಗೆ ಕೊಟ್ಟ ಹೆಮ್ಮೆ ಈ ಸಂಸ್ಥೆಯದ್ದಾಗಿದೆ. ಈ ಸಂಸ್ಥೆ ಜೋಗಿ, ಪ್ರೀತಿ ಏಕೆ ಭೂಮಿ ಮೇಲಿದೆ, ಅಲೆಮಾರಿಯಂತಹ ಮ್ಯೂಸಿಕಲ್ ಮ್ಯಾಜಿಕ್ ಅನ್ನ ನೀಡಿದಂತಹ ಕಂಪನಿ. ಇದರ ಜೊತೆ ಜೊತೆಗೆ ಆಡಿಯೋ ಅಂಗಳದಲ್ಲೂ ದೊಡ್ಡ ಹೆಸರು ಮಾಡುತ್ತಾ ಬಂದಿರುವ ಅಶ್ವಿನಿ ಮೀಡಿಯಾ ನೆಟ್ವರ್ಕ್ 2020ರಿಂದ ಹೊಸ ಆಯಾಮದಲ್ಲಿ ಜಗತ್ತಿಗೆ ತೆರೆದುಕೊಂಡು A2 ಮ್ಯೂಸಿಕ್ ಹೆಸರಿನಲ್ಲಿ ಮರುನಾಮಕರಣವಾಯಿತು ಎಂದರು. ಸಲಗ ಸಿನಿಮಾದ ಮೂಲಕ ಹೊಸ ಹೆಜ್ಜೆ ಇಟ್ಟು ವಿಜಯೋತ್ಸವಕ್ಕೆ ನಾಂದಿ ಹಾಡಿತು. ಅಷ್ಟಲ್ಲದೆ A2 ಭಕ್ತಿ ಸಾಗರ, A2 ಫೋಕ್ಲೋರ್, A2 ಕ್ಲಾಸಿಕಲ್ ಸೇರಿದಂತೆ ಬೇರೆ ಬೇರೆ ಆಯಾಮಗಳಲ್ಲೂ ಹೊರಹೊಮ್ಮಿದೆ. ಇದೀಗ ಅದೇ ಸಂಸ್ಥೆ A2 ಒರಿಜಿನಲ್ ಪ್ಲಾಟ್ಫಾರ್ಮ್ ಮೂಲಕ ಮತ್ತೊಂದು ಸಾಹಸಕ್ಕೆ ಕೈಹಾಕಿ ಮೊಟ್ಟ ಮೊದಲ ಬಾರಿಗೆ ಮ್ಯೂಸಿಕಲ್ ಸೀರೀಸ್ ಮಾಡಲು ಮುಂದಾಗಿದೆ. 4 ಭಾಷೆಯಲ್ಲಿ ಬರುತ್ತಿರುವ ನಿನಗಾಗಿ ಹೆಸರಿನ 4 ಚಾಪ್ಟರ್ನ ಈ ಆಲ್ಬಂ ಭಾರತದ ಪ್ರಪ್ರಥಮ ನಾನ್ ಫೀಲ್ಡ್ ಪ್ಯಾನ್ ಇಂಡಿಯಾ ಆಲ್ಬಂ ಸೀರೀಸ್ ಆಗಿ ಹೊರಹೊಮ್ಮಲಿದೆ ಎಂದು ಹೇಳಿದರು. A2 ಮ್ಯೂಸಿಕಲ್ ಡಿಜಿಟಲ್ ವೇದಿಕೆಯಲ್ಲಿ 4 ಹಂತಗಳಲ್ಲಿ ಬಿಡುಗಡೆಯಾಗಲಿರುವ ಈ ಮ್ಯೂಸಿಕಲ್ ಆಲ್ಬಂ ಸೀರೀಸ್ ಸ್ಟೋರಿ ಜೊತೆಗೆ ಸಾಹಿತ್ಯ ಕೂಡ ರಚಿಸಿರುವುದು ಯುವ ಸಂಗೀತ ನಿರ್ದೇಶಕ ಟಾರ್ಕ್ ಆಗಿದೆ. ಅಕ್ಸ್ ಅವರು ನಿರ್ದೇಶನದ ಜೊತೆಗೆ ಹಾಡು ಕೂಡ ಮಾಡಿದ್ದಾರೆ. ನಿರೀಕ್ಷಿತ್ ಹಾಗೂ ಯಾನಿ ಮುಖ್ಯ ಭೂಮಿಕೆಯಲ್ಲಿ ನಟಿಸಿರುವ ಈ ಆಲ್ಬಂ ಕನ್ನಡದಲ್ಲಿ ವಿಭಿನ್ನ ಹಾಗೂ ಹೊಚ್ಚ ಹೊಸ ಪ್ರಯತ್ನವಾಗಿದೆ ಎಂದರು. ಹಾಸನ, ಚಿಕ್ಕಮಗಳೂರು, ಸಕಲೇಶ್ಪುರ ಸುತ್ತಮುತ್ತಲಿನ ರಮಣೀಯ ಪ್ರದೇಶದಲ್ಲಿ ಈ ಆಲ್ಬಂನ ಚಿತ್ರೀಕರಣ ಮಾಡಲಾಗಿದ್ದು ಪುಣಂ ಜಂಗಂ, ವಿಕ್ಕಿ ಮತ್ತು ದೀಪು ನಾರಾಯಣ್ ಛಾಯಾಗ್ರಹಣ ಜವಾಬ್ದಾರಿಯನ್ನ ನಿರ್ವಹಿಸಿದ್ದಾರೆ. ಡ್ರೋನ್ ಕ್ಯಾಮರಾವನ್ನ ಧನುಷ್ ರಾಜ್ ಆಪರೇಟ್ ಮಾಡಿದ್ದಾರೆ. ಮುಂಬರುವ ದಿನಗಳಲ್ಲಿ ಇಂತಹ ಹೊಸ ಪ್ರಯತ್ನಗಳಿಗೆ A2 ಒರಿಜಿನಲ್ಸ್ ಮುಂದಾಗಲಿದ್ದು ಈ ಹೊಸತನದಿಂದ ಕೂಡಿರುವ ಮ್ಯೂಸಿಕಲ್ ಆಲ್ಬಂ ಅನ್ನ ಕನ್ನಡಿಗರು ಖಂಡಿತ ಇಷ್ಟಪಡುತ್ತಾರೆ ಎನ್ನುವುದು A2 ಮ್ಯೂಸಿಕ್ ತಂಡದ ವಿಶ್ವಾಸವಾಗಿದೆ ಎಂದರು. ಆಲ್ಬಂ ತಂಡದ ಡ್ರೋನ್ ಕ್ಯಾಮರಾ ನಿರ್ವಹಿಸಿರುವ ಧನುಷ್ ರಾಜ್, ಆಲ್ಬಂ ನಾಯಕ ನಿರೀಕ್ಷಿತ್, ಅಸೋಸಿಯೇಟ್ ದೀಪು ನಾರಾಯಣ್, ಫೋಟೋಗ್ರಾಫರ್ ಶ್ರೇಯಸ್ ಹಾಗೂ ಇತರರು ಉಪಸ್ಥಿತರಿದ್ದರು. ಹೆಚ್ಸಿಎನ್ ನ್ಯೂಸ್, ಹಾಸನ್. ಅನ್ನೋ ಒಂದು ಮ್ಯೂಸಿಕಲ್ ಸೀರೀಸ್, ಎಲ್ಲರೂ ಏನಿದು ಟಿವಿ ಸೀರೀಸ್ ಕೇಳಿರ್ಬೋದು, ವೆಬ್ ಸೀರೀಸ್ ಕೇಳಿರ್ಬೋದು, ಏನಿದು ಮ್ಯೂಸಿಕಲ್ ಸೀರೀಸ್ ಅಂತ ಒಂದು ಪ್ರಶ್ನೆ ಬಂದೇ ಬರುತ್ತೆ. ಹೌದು, ಇದು ಹಾಸನದಲ್ಲಿ ಹಾಸನ್ ಟೀಮ್ ಅವರು ಮಾಡಿರುವಂಥ ಭಾರತದ ಮೊಟ್ಟ ಮೊದಲ ಮ್ಯೂಸಿಕಲ್ ಸೀರೀಸ್. ಇದು ಹೇಗೆ ಅಂದರೆ ಬರೀ 4 ಹಾಡುಗಳನ್ನು ಒಂದೇ ಕಥೆಯಲ್ಲಿ ಹೇಳ್ಕೊಂಡು ಹೊರಟಿರುವಂಥದ್ದು. ಇದಕ್ಕೆ ಮ್ಯೂಸಿಕ್ ಟಾರ್ಕ್ ಅನ್ನೋರು ಮಾಡಿದ್ದಾರೆ. ಅವರು ನನ್ನ ಸ್ನೇಹಿತರೆ, ಆದರೆ ನನ್ನ ಜೊತೆ ನನ್ನ ಕೋವರ್ಕರ್. ಅವರು ಆ್ಯಕ್ಚುಲಿ ಬೆಂಗಳೂರಿಂದ, ಆದರೆ ಅವರು ಇವತ್ತು ಬರೋಕ್ಕಾಗಲಿಲ್ಲ. ಬಟ್ ಅವರ ಪರವಾಗಿ ನಾನೇ ಮಾತಾಡ್ತೀನಿ. ಸೊ ನಾನು ಮತ್ತು ಅವರು ಒಟ್ಟಿಗೆ ಕೂತ್ಕೊಂಡು ಮಾಡಿದ ಒಂದು ಆಲ್ಬಮ್ ಇದು. ಈ ಆಲ್ಬಮ್ಗೆ ನಾವು ಈ ಆಲ್ಬಮ್ನ ರಿಲೀಸ್ ಮಾಡಿದ್ದು A2 ಮ್ಯೂಸಿಕ್ ಸಂಸ್ಥೆಯಿಂದ. A2 ಮ್ಯೂಸಿಕ್ ಅವರೇ ನಮಗೆ ಒಂದು ಪ್ಲಾಟ್ಫಾರ್ಮ್ ಮಾಡಿಕೊಟ್ಟು ನಮಗೆ ನಮ್ಮನ್ನು ನಂಬಿ ನಮಗೆ ಪ್ರೊಡ್ಯೂಸ್ ಮಾಡಿ ಒಂದು ಒಳ್ಳೆ ಆಲ್ಬಮ್ ಔಟ್ಪುಟ್ ಕೊಡೋಕ್ಕೆ ಒಂದು ಅವಕಾಶ ಮಾಡಿಕೊಟ್ರು. ಈ ಮ್ಯೂಸಿಕಲ್ ಆಲ್ಬಮ್ನ ನೀವು A2 ಮ್ಯೂಸಿಕ್ ಯೂಟ್ಯೂಬ್ ಅಫಿಷಿಯಲ್ ಯೂಟ್ಯೂಬ್ ಚಾನಲಲ್ಲಿ ಕೂಡ ನೋಡಬಹುದು. ಸ್ಟೋರಿ ಇದೆ, ಅದನ್ನ ಒಂದು ಮ್ಯೂಸಿಕ್ ಆಲ್ಬಮ್ ಸ್ಟೋರಿನ 4 ಸಂಗಲ್ಲಿ ಹೇಳ್ಬೇಕು ಅಂತ ಅಕ್ಷಯ್ ಅವರು ಬಂದು ಎಕ್ಸ್ಪ್ಲೇನ್ ಮಾಡಿದ್ರು. ಸೊ A2 ಮ್ಯೂಸಿಕ್ ಇಂದ ಒಂದು ಪ್ರೊಡಕ್ಷನ್ ಅಂತ ಅನಿಸಿತ್ತು. ಸೊ ನಾವೆಲ್ಲ ಟೀಮ್ ಎಲ್ಲ ಮ್ಯಾನೇಜ್ ಮಾಡಿಕೊಂಡು ಹಾಸನ್ ಸರೌಂಡಿಂಗ್ ಮತ್ತು ಬೆಂಗಳೂರು ನಿಮ್ಮ ಈ ಪ್ಲೇಸಲ್ಲಿ
5 days. Five days ಅಲ್ಲಿ ಆಕ್ಚುಲಿ ಇದು ನಾಲ್ಕು ಸಾಂಗ್ ಶೂಟ್ ಮಾಡಿದ್ವಿ. ಎರಡು ಸಾಂಗು ರಿಲೀಸ್ ಆಗಿದೆ ಇವತ್ತು ಮತ್ತೆ ಇವತ್ತು ಇವತ್ತೈದು ಗಂಟೆ ಈವ್ನಿಂಗು ಥರ್ಡ್ ಸಾಂಗ್ ಬರ್ತಾ ಇದೆ, ನೆಕ್ಸ್ಟ್ ವೀಕ್ ಫೋರ್ತ್ ಬರ್ತಾ ಇದೆ. ಮಳೆಗಾಲ ಮುಗಿಯುವುದರ ಒಳಗೆ ಪೌರ ಕಾರ್ಮಿಕರ ಮನೆಗಳ ಕಾಮಗಾರಿ ಮುಕ್ತಾಯಗೊಳ್ಳಬೇಕೆಂದು ಶಾಸಕ ಸಿಮೆಂಟ್ ಮಂಜು ಕೊಳಚೆ ಹಾಗೂ ನಿರ್ಮೂಲನಾ ಮಂಡಳಿ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಸಕಲೇಶ್ಪುರ ಪಟ್ಟಣದ ಪುರಭವನದಲ್ಲಿ ನಡೆದ ಸಭೆಯಲ್ಲಿ ಮಾತನಾಡಿ, ಪಟ್ಟಣದ ಕುಶಾಲನಗರ ಬಡಾವಣೆಯಲ್ಲಿ ಕಳೆದ 5 ವರ್ಷದಿಂದ ನಿರ್ಮಾಣಗೊಳ್ಳುತ್ತಿರುವ 65 ಮನೆಗಳ ಕಾಮಗಾರಿ ಅರ್ಧಕ್ಕೆ ಸ್ಥಗಿತಗೊಂಡಿರುವ ಕಾರಣ ಪೌರಕಾರ್ಮಿಕರು ಗುಡಿಸಿನಲ್ಲಿ ವಾಸಿಸುತ್ತಿರುವ ದೃಶ್ಯ ನಾಗರಿಕ ಸಮಾಜ ತಲೆ ತಗ್ಗಿಸುವಂತಹ ಕೆಲಸ ಇದುವರೆಗೂ ಅಧಿಕಾರಿಗಳು ಏನು ಮಾಡುತ್ತಿದ್ದೀರಿ ಎಂದು ಪ್ರಶ್ನಿಸಿದರು. ಇದಕ್ಕುತ್ತರಿಸಿದ ಮಂಡಳಿ ಅಧಿಕಾರಿ ಮಹಾದೇವಸ್ವಾಮಿ, ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ಅನುದಾನ ಬಳಸಿ ಕಟ್ಟಡಗಳನ್ನು ನಿರ್ಮಿಸಲಾಗಿದ್ದು ಪ್ರತಿ ಫಲಾನುಭವಿ 1.24 ಲಕ್ಷ ಪಾವತಿಸಬೇಕಿದೆ. ನಿಯಮದ ಪ್ರಕಾರ ಬ್ಯಾಂಕ್ಗಳು ಇವರಿಗೆ ಸಾಲ ನೀಡಬೇಕಿದೆ, ಆದರೆ ಸಿಬಿಲ್ ಸ್ಕೋರ್ ನಿಯಮದ ಕಾರಣ ಸಾಲ ದೊರೆಯದಾಗಿದೆ. ಸಾಲಕ್ಕಾಗಿ 65 ಫಲಾನುಭವಿಗಳ ಪೈಕಿ 27 ಜನರು ದಾಖಲೆ ಒದಗಿಸಿದರೆ ಉಳಿದವರು ದಾಖಲೆಯನ್ನ ನೀಡದಿರುವುದು ವಿಳಂಬಕ್ಕೆ ಕಾರಣ ಎಂದರು. ಮಧ್ಯಪ್ರವೇಶಿಸಿ ಮಾತನಾಡಿದ ಶಾಸಕರು, ಈ ತಿಂಗಳ ಅಂತ್ಯದ ಒಳಗೆ ಎಲ್ಲಾ ಫಲಾನುಭವಿಗಳ ದಾಖಲೆ ಪಡೆದು ಅಧಿಕಾರಿಗಳಿಗೆ ಹಸ್ತಾಂತರಿಸುವಂತೆ ಆದಿ ದ್ರಾವಿಡ ಸಂಘದ ಮುಖಂಡ ಪಳನಿ ಎಂಬುವರಿಗೆ ಸೂಚನೆ ನೀಡಿದರು. ದಾಖಲೆ ಪಡೆದ ನಂತರ ಮತ್ತೊಮ್ಮೆ ಸಭೆ ನಡೆಸಿ ಬ್ಯಾಂಕ್ ಅಧಿಕಾರಿಗಳೊಂದಿಗೆ ಮಾತನಾಡಿ ಸಾಲ ನೀಡಲು ಒಪ್ಪಿಗೆ ಪಡೆಯುವ ಕೆಲಸ ಮಾಡಲಾಗುವುದು ಎಂದರು. ಪಟ್ಟಣದ ಪ್ರೇಮನಗರ ಬಡಾವಣೆಯಲ್ಲಿ ಕಳೆದ ಬಾರಿ ಮಳೆಗಾಲದಲ್ಲಿ ಕುಸಿದು ಬಿದ್ದಿರುವ ತಡೆಕೊಡಿಯನ್ನ ಯಾರು ನಿರ್ಮಿಸಿದ್ದು ಎಂಬ ಚರ್ಚೆ ಹಾಸ್ಯಾಸ್ಪದವಾಗಿತ್ತು. 7 ಮೀಟರ್ ಎತ್ತರ, ಸುಮಾರು 80 ಅಡಿ ಉದ್ದದ ತಡೆಕೊಡೆ ಕುಸಿದಿದ್ದು ಇದುವರೆಗೆ ತಪ್ಪಿತಸ್ಥರಿಗೆ ಶಿಕ್ಷೆಯಾಗಿಲ್ಲ ಎಂಬ ವಿಚಾರ ಎತ್ತಿದ ಮಾಜಿ ಪುರಸಭೆ ಅಧ್ಯಕ್ಷ ಕಾಡಪ್ಪ, ಈ ಮಳೆಗಾಲದಲ್ಲೂ ತಡೆಗೋಡೆ ಪಳಿಯುಳಿಕೆ ತೆಗೆಯದಿದ್ರೆ ಮನೆಗಳಿಗೆ ಹಾನಿ ತಟ್ಟಲಿದೆ ಎಂದು ಎಚ್ಚರಿಸಿದರು. ತಡೆಗೋಡೆ ನಿರ್ಮಾಣ ವಿಚಾರವಾಗಿ ಮಾತನಾಡಿದ ಮಹಾದೇವಸ್ವಾಮಿ, 3.5 ಮೀಟರ್ ಎತ್ತರದ ತಡೆಗೋಡೆಯನ್ನ ಮಂಡಳಿ ನಿರ್ಮಿಸಿದ್ದು ಉಳಿದ 3.5 ಮೀಟರ್ ತಡೆಗೋಡೆ ನಿರ್ಮಿಸಿರುವುದು ಪುರಸಭೆ ಎಂದರು. ಇವರ ಉತ್ತರದಿಂದ ಸಿಟ್ಟಿಗೆದ್ದ ಪುರಸಭೆ ಇಂಜಿನಿಯರ್ ಕವಿತಾ, ನಾವು ಯಾವುದೇ ತಡೆಗೋಡೆ ನಿರ್ಮಿಸಿಲ್ಲ, ತಮ್ಮ ತಪ್ಪನ್ನ ನಮ್ಮ ಮೇಲೆ ಹೊರಿಸಲಾಗುತ್ತಿದೆ, ತಡೆಗೋಡೆ ನೀಲನಕ್ಷೆಯಂತೆ ನಿರ್ಮಾಣಗೊಂಡಿಲ್ಲದೇ ಇರುವುದು ಕುಸಿತಕ್ಕೆ ಕಾರಣ ಎಂದು ಮಂಡಳಿ ಅಧಿಕಾರಿಗಳ ಮೇಲೆ ಹರಿಹಾಯ್ದರು. ಮಧ್ಯಪ್ರವೇಶಿಸಿದ ಶಾಸಕ, ಲಕ್ಷಾಂತರ ಅನುದಾನದಲ್ಲಿ ನಿರ್ಮಿಸಿರುವ ತಡೆಗೋಡೆಯನ್ನ ಯಾರು ನಿರ್ಮಿಸಿದ್ದು ಎಂಬ ದಾಖಲೆ ಇಲ್ಲದಿರುವುದು ಹಾಸ್ಯಾಸ್ಪದ, ಕಟ್ಟಡ ಕುಸಿತಕ್ಕೆ ಯಾರೇ ಕಾರಣರಾದರೂ ಶಿಕ್ಷೆ ತಪ್ಪಿದ್ದಲ್ಲ ಎಂದರು. ಎಚ್ಐಎನ್ ನ್ಯೂಸ್, ಸಕಲೇಶ್ಪುರ. ಸ್ಲಂ ಬೋರ್ಡ್ಗೆ ಸಂಬಂಧಪಟ್ಟಂಗೆ ಏನು 130 ಮನೆಗಳಾಗ್ತಾ ಇದೆ. ಈ 130 ಮನೆಗಳು ಹೆಚ್ಚು ಕಮ್ಮಿ 5-6 ವರ್ಷದಿಂದ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ, ಆದರೂ ಕೂಡ ಫುಲ್ ಕಂಪ್ಲೀಟ್ ಮಾಡಕ್ ಆಗ್ತಾ ಇಲ್ಲ. ನಾನು ಲಾಸ್ಟ್ ಟೈಮ್ ಚುನಾವಣೆ ನಿಂತಾಗ ಕ್ಯಾಂಪೇನ್ ಹೋಗೋ ಸಂದರ್ಭದಲ್ಲಿ ಎಲ್ಲರೂ ಕೂಡ ಟೆಂಟಲ್ಲಿ ಮನೆ ಕಟ್ಕೊಂಡಿದ್ರು. ನಾನು ನೋಡಿ ಹೋದಂತ ಸಂದರ್ಭದಲ್ಲಿ ಬೇಜಾರಾಗಿತ್ತು. ಸಾರ್ವಜನಿಕ ಇಚ್ಛೆಯಿಂದ ನಾನು ಶಾಸಕನಾಗಿ ಆಯ್ಕೆ ಆಗಿದ್ದೆ. ಆಯ್ಕೆ ಆದ ನಂತರದಲ್ಲಿ ಅವ್ರ ಪ್ಲೇಸಿಗೆ ನಾನು ಬಂದು ಭೇಟಿ ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದೆ. ನಾನು ಆ ಜಾಗಕ್ಕೋಗಿ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ 75% ಕೆಲಸ ಆಗಿದೆ, 25% ಕೆಲಸ ಆಗಂತ ಬಾಕಿ ಇದೆ. ನಾನು ಅಧಿಕಾರಿಗಳನ್ನ ಸಂಪರ್ಕ ಮಾಡಿ ಏನಕ್ಕೆ 25% ಬಾಕಿಗೋಸ್ಕರ 5-6 ವರ್ಷದ ಪೆಂಡಿಂಗ್ ಮಾಡ್ಕೊಂಡಿ ಅಂತ ಮಾಹಿತಿ ಕೇಳಿದಂತ ಸಂದರ್ಭದಲ್ಲಿ, ಇವರೇನು ಬ್ಯಾಂಕಿಂದ 1.5 ಲಕ್ಷ ರೂಪಾಯಿ ಲೋನ್ನ ಮಾಡಬೇಕು, ಅದು ಮಾಡಿದ್ರೆ ನಾವು ಉಳಿದಿದ್ದನ್ನು ಕ್ಲಿಯರ್ ಮಾಡ್ತೀವಿ ಅಂತಕ್ಕಂಥ ಅಧಿಕಾರಿಗಳು ಮಾತು ಹೇಳಿರ್ತಾರೆ. ಇವತ್ತು ಅಧಿಕಾರಿಗಳು ಅವ್ರನ್ನ ಕರೆಸಿ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಕಲೇಶ್ಪುರ ತಾಲೂಕಿನ ಎನ್ಎಚ್ ಕಾಮಗಾರಿ ಮುಗಿಯಲು ಮತ್ತೆ ಗಡುವು ನೀಡಿದ ಆಡಳಿತ ವರ್ಗ. ಶಿರಾಡಿ ಘಾಟ್ ಮಾರ್ಗದಲ್ಲಿ ಸುರಂಗ ನಿರ್ಮಾಣಕ್ಕೆ ವಿಸ್ತೃತ ಯೋಜನೆ ಆಗಬೇಕಿದೆ, ಶಿರಾಡಿ ರಸ್ತೆ ಬಂದಿಲ್ಲ ಎಂದು ಭರವಸೆ ನೀಡಿದ ಸಚಿವ ಸತೀಶ್ ಜಾರಕಿಹೊಳಿ. ಉದ್ಯೋಗ ಮೇಳ ಹೆಸರಿನಲ್ಲಿ ದಿಶಾ ಗ್ರೂಪ್ನಿಂದ ನಿರುದ್ಯೋಗಿಗಳಿಗೆ ಮೋಸ, ಜಾಬ್ ನೀಡಲು ಬಾರದ ಕಂಪನಿಗಳು. ತರಾಟೆಗೆ ತೆಗೆದುಕೊಂಡ ವಿದ್ಯಾರ್ಥಿಗಳು ಕಟ್ಟಿದ ಹಣ ವಾಪಸ್ ಕೊಡಿಸಿದ ಪೊಲೀಸರು. ಸಕಲೇಶ್ಪುರ ತಾಲೂಕು ಆಡಳಿತದಿಂದ ಹಮ್ಮಿಕೊಂಡಿರುವ ನಾಡಪ್ರಭು ಕೆಂಪೇಗೌಡ ಜಯಂತಿ ಕಾರ್ಯಕ್ರಮಕ್ಕೆ ಬಹಿಷ್ಕಾರ ಹಾಕಿದ ತಾಲೂಕು ಒಕ್ಕಲಿಗರ ಸಮಾಜ. ಒಕ್ಕಲಿಗರ ಸಂಘದ ತಾಲೂಕು ಅಧ್ಯಕ್ಷ ಎಚ್ಎಂ ವಿಶ್ವನಾಥ್ ಹೇಳಿಕೆ. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ, ಅಂದ್ರೆ ಎಚ್ಸಿಎನ್ ನ್ಯೂಸ್.